ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಸ್ವಾಗತ. ತಾವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. ಸೋಮವಾರ 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಒಂದು ವಾರದಿಂದ ಪ್ರೀತಿ, ಪ್ರೇಮ ಮತ್ತು ಹಿಂಸೆ ಈ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ಅದು ಬಿತ್ತರವಾಗ್ತಾ ಇದೆ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಸುಮ್ಮನೆ ಹಂಚುತ್ತಾ ಇದ್ದೇವೆ, ಫಾರ್ವರ್ಡ್ ಮಾಡ್ತಾ ಇದ್ದೇವೆ, ಶೇರ್ ಮಾಡ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ಇಷ್ಟು ಗೊತ್ತಿಲ್ಲ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಯಾಕೆ ನಮ್ಮ ಹದಿಹರೆಯದ ಮನಸ್ಸುಗಳು ಒಂದು ಕಾಮುಕತನದಿಂದ ಬದಲಾಗಿಸಿಕೊಂಡು ಹಿಂಸೆಗೆ ಪ್ರವೃತ್ತಿಗೊಂಡು ಹೋಗ್ತಾ ಇದೆ? ಎಲ್ಲ ಶಿಕ್ಷಿತರು, ಎಲ್ಲ ವಿದ್ಯಾವಂತರು ಇವರಲ್ಲಿ ಯಾಕೆ ಈ ರೀತಿಯಲ್ಲಿ ಆಗ್ತದೆ ಎಂಬುದಾಗಿ ನಮಗೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಮಾನಸ್, ಮನೋರೋಗ ತಜ್ಞರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಉಡುಪಿ. ಅದರ ಹಾಗೆ ಮೇಡಮ್ ಇದ್ದಾರೆ ಜಯಶ್ರೀ ಭಟ್, ಮನಃಶಾಸ್ತ್ರಜ್ಞೆ, ಆಪ್ತ ಸಲಹೆಗಾರ್ತಿ, ಖ್ಯಾತ ಸಮಾಜ ಸೇವಕರು, ಅದಾಗಿ ಮೇಲೂ ಕೂಡ ಸಮಾಜ ಬಗ್ಗೆ ಚಿಂತನೆಯನ್ನು ಮಾಡುವವರು. ಸುಮಾರು 3 ವರ್ಷ ಬಾಲ ನ್ಯಾಯ ಮಂಡಳಿ ಇದರಲ್ಲಿ ನ್ಯಾಯಾಧೀಶೆಯಾಗಿ ಸೇವೆ ಸಲ್ಲಿಸಿದವರು. ನಿಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮೇಡಮ್, ತಾವೊಬ್ಬರು ತಾಯಿಯಾಗಿ ಮಕ್ಕಳನ್ನು ಹತ್ತಿರದಿಂದ ಕಂಡು ಒಂದು ಸಮಾಜದಲ್ಲಿ ಬೇರೆ ಬೇರೆ ಹಂತದ ಯುವಕರೊಟ್ಟಿಗೆ ಬೆರೆತು ಅವರಿಗೆ ಸಂಪನ್ಮೂಲ ತರಬೇತಿಯನ್ನು ತಾವು ನೀಡಿದವರು. ಈ ರೀತಿ ಈವಾಗ ಸೋಷಿಯಲ್ ಮೀಡಿಯಾದಿಂದಲೇ ಇದೇ ಕಾರಣ ಆಗ್ತಾ ಇದೆ ಅಥವಾ ಮೊದಲಿಂದಲೂ ಇಂಥ ಸಮಸ್ಯೆಗಳು ಇದ್ದವು? ಮೊದಲಿನಿಂದಲೂ ಇದ್ದವು. ಆಗ ಸೋಷಿಯಲ್ ಮೀಡಿಯಾ ಮತ್ತು ಅವೈಲೆಬಿಲಿಟಿ ಆಫ್ ಮೊಬೈಲ್ಸ್ ಇವುಗಳಿಂದಾಗಿ ಅದು ಸುಪ್ತವಾಗಿತ್ತು. ಈಗ ರೂಪ ಬೇರೆಗೊಂಡಿದೆ. ನಾನು ನೋಡಿದ ಪ್ರಕಾರ ಅದು ರೂಪಗಳು ಬೇರೆಗೊಂಡಿದೆ ಅಷ್ಟೇ ಬಿಟ್ಟರೆ, ಮೊದಲಿಂದಲೂ ಇತ್ತು. ಆದರೆ ಮೊದಲು ಏನಿತ್ತು ಅಂತ ಹೇಳಿದರೆ ಕೂಡು ಕುಟುಂಬಗಳೆಲ್ಲ ಇರ್ತಿತ್ತು. ಒಬ್ಬರದ್ದೇನು ಇನ್ನೊಬ್ಬರು ಸಹಕಾರ ಕೊಟ್ಕೊಂಡು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ರು. ಈಗ ಎಲ್ಲ ಡಿವೈಡ್ ಫ್ಯಾಮಿಲೀಸ್ ಬಂದಿದೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಂದಿದೆ. ಹಾಗಾಗಿ ಮತ್ತೆ ಅವೈಲೆಬಿಲಿಟಿ ಆಫ್ ಎವ್ರಿಥಿಂಗ್ ಇರೋದ್ರಿಂದ, ಎಕ್ಸೆಸಿಬಿಲಿಟಿ ಇರೋದ್ರಿಂದ ಬೇಗ ಜನರಿಗೆ ಗೊತ್ತಾಗ್ತದೆ ಮತ್ತೆ ಬೇಗ ಅದಕ್ಕೆ ಒಳಗಾಗ್ತಾರೆ. ಯಾವುದೇ ಇರಲಿ, ಎಕ್ಸೆಸಿಬಿಲಿಟಿ ಇದೆಯಲ್ಲ ನಮಗೆ, ಅದರಿಂದ ಆಗ್ತದೆ. ಸಮಸ್ಯೆ ಮೊದಲಿಂದಲೂ ಇತ್ತು. ಮೊದಲಿಂದಲೂ ಇತ್ತು, ಖಂಡಿತ. ಡಾಕ್ಟರ್ ಮಾನಸ್, ಇವತ್ತು ವಿಶ್ವ ವೈದ್ಯರ ದಿನಾಚರಣೆ, ನಿಮಗೆ ನಾವು ಸ್ಟುಡಿಯೋ ವತಿಯಿಂದ ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ಹೇಳ್ತಾ ಇದ್ದೇವೆ. ತಮ್ಮ ಆರೋಗ್ಯ ತಮ್ಮದು ಒಳ್ಳೆಯದಾಗಲಿ, ತಮ್ಮ ವೃತ್ತಿ ಒಳ್ಳೆಯದಾಗಲಿ, ನಿಮ್ಮಿಂದ ಸಲಹೆಗೆ ಬರುವವರು ಅವರ ಆರೋಗ್ಯ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ತಾವು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಮನೋರೋಗ ತಜ್ಞರಾಗಿ ಇದ್ದೀರಿ. ಈ ಹದಿಹರೆಯದ ಸಮಸ್ಯೆ ಮೊದಲು ಆದರೆ ಬ್ರೋಕನ್ ಫ್ಯಾಮಿಲೀಸ್ ಅಥವಾ ತಂದೆ ತಾಯಿಗಳಿಲ್ಲ, ಅನಾಥರಾಗಿರುವಂತೆ ಅವರಲ್ಲಿ ಇತ್ತು. ಇದು ಈಗ ಶಿಕ್ಷಿತರಾಗಿ ಮೇಡಮ್ ಹೇಳಿದಾಗೆ ಎಲ್ಲ ಅವೈಲೆಬಿಲಿಟಿ ಇದೆ, ದೇರ್ ಆರ್ ಪೇರೆಂಟ್ಸ್, ದೇರ್ ಆರ್ ಪ್ರಾಪರ್ ಎಜುಕೇಷನ್ ಸಿಸ್ಟಮ್, ಆದರೂ ಕೂಡ ಈ ಪ್ರೀತಿ ಪ್ರೇಮ ಹಿಂಸೆಗೆ ಹೇಗೆ ತಿರುಗ್ತದೆ? ಇಲ್ಲಿ ಹದಿಹರೆಯದವರ ಮನಸ್ಸಿನ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಅಷ್ಟು ಒಂದು ಹೇಳಿದ್ರೆ ಅವೈಲೆಬಿಲಿಟಿ ಇದೆ, ಪೇರೆಂಟ್ಸ್ ಇದ್ದಾರೆ, ಕೇಳಿದ್ದೆಲ್ಲ ಸಿಗ್ತಾ ಇದೆ. ಸೊ ದಟ್ ಈಸ್ ಆಲ್ಸೋ ಬಿಕಮಿಂಗ್ ಎ ಪ್ರಾಬ್ಲಮ್. ಸೊ ಹದಿಹರೆಯದವರ ಮನಸ್ಸು ಅಂದ್ರೆ ಏನು, ಅಲ್ಲಿ ಡೆವಲಪ್ಮೆಂಟ್ ಆಗ್ತಿರ್ಬೇಕಾದ್ರೆ ಒಂದು ಇಟ್ಸ್ ಏಜ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಬರೀ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಅಲ್ಲ, ಎಮೋಷನಲ್ ಡೆವಲಪ್ಮೆಂಟ್ ಇದೆ, ಮಾನಸಿಕವಾಗಿ ಡೆವಲಪ್ಮೆಂಟ್ ಆಗ್ತಿದ್ದಾರೆ, ಭಾವಾತ್ಮಕವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ, ದೈಹಿಕವಾಗೂ ಆಗ್ತಾ ಇದೆ. ಸೊ ಈ ರೀತಿ ಆಗ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ಬದಲಾವಣೆಗಳು, ಪ್ರತಿ ದಿವಸ ಬದಲಾವಣೆ ಇರ್ತದೆ. ಸೊ ಆ ರೀತಿ ಇದ್ದಾಗ ಮನಸ್ಸನ್ನ ಹತೋಟಿಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಆ ಪರಿಸ್ಥಿತಿಯಲ್ಲಿ ಬಂದಾಗ ಆ ಒಂದು ಏಜ್ ಫ್ಯಾಕ್ಟರ್ ಅಲ್ಲಿ ಇಂಪಲ್ಸಿಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಮನಸ್ಸಿಗೆ ಏನ್ ಬಂತ ತಟ್ ಅಂತ ಮಾಡ್ಬೇಕು. ಓಕೆ, ಥಿಂಕ್ ಮಾಡಂಗಿಲ್ಲ. ಸೊ ಅದಕ್ಕೆ ಸರಿ ಪರಿಣಾಮ ಏನು, ಅದೇನು ಯೋಜನೆ ಮಾಡದೆ ಕೂಡಲೇ ಮಾಡಿಬಿಡ್ಬೋದು. ಸೊ ಈ ರೀತಿ ಆಗೋ ಚಾನ್ಸಸ್ ಹೆಚ್ಚು. ಸೊ ಈ ಟೈಮಲ್ಲಿ ಏನಾಗ್ತದೆ ಅಂತಂದರೆ ಅವರಿಗೆ ಪ್ರಾಪರ್ ಗೈಡೆನ್ಸ್ ಬೇಕು. ಒಂದು ಫ್ಯಾಮಿಲಿ ಚೆನ್ನಾಗಿರಬೇಕು, ತಂದೆ ತಾಯಿ ಇಬ್ಬರು ಸಹಾಯ ಬೇಕು, ಅಥವಾ ಫ್ರೆಂಡ್ಸ್ ಪಿಯರ್ ಗ್ರೂಪ್ ಏನಿದೆ ಅದ್ರ ಬಗ್ಗೆ ಚೆನ್ನಾಗಿದ್ದು ಇರ್ತಾ ಹೋಗಬೇಕು. ಸ್ಕೂಲಲ್ಲಿ ಕೆಲವೊಂದು ಕಾಂಪಿಟೇಷನ್ ಆಗ್ತದೆ, ಅಥವಾ ಸ್ಟಡೀಸ್ ಮೇಲೆ ಸ್ಟ್ರೆಸ್ ಇರ್ಬೋದು. ಸೊ ಅವನ ತನ್ನ ಸ್ನೇಹ ಬಳಗದಲ್ಲಿ ಅವನೇನೋ ಹೊಸ ಫೋನ್ ತೊಗೊಂಡ, ಹೊಸ ಸೈಕಲ್ಲೇ ತೊಗೊಂಡ. ಸೊ ಅವನು ತೊಗೊಂಡಿದ್ದ, ನಾನು ತೊಗೊಂಡಿಲ್ಲ. ಸೊ ಈ ಕಂಪ್ಯಾರಿಸನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದ್ರ ಮೇಲೆ ಕಂಟ್ರೋಲ್ ಇರಬೇಕು. ಸೊ ಅವನಿಗೆ ಕೊಡಿಸಿದ ನನಗೆ ಕೊಡಿಸಿಲ್ಲ ಅಂತ ಮನೆಯಲ್ಲೋಗಿ ಹಠ ಮಾಡೋದು. ಸೊ ಹಠ ಮಾಡಿದ ತಕ್ಷಣ ತಂದೆ ತಾಯಿ ತಂದು ಕೊಟ್ಬಿಡೋದು. ಸೊ ಆ ರೀತಿ ಇದ್ದಾಗ ಏನಾಗ್ತಾ ಹೋಗುತ್ತೆ, ಸೊ ಅಲ್ಲೊಂದು ಬದಲಾವಣೆಗಳು ಬರ್ತಾವತ್ತೆ. ಸೊ ನಾನು ಏನೇ ಹಠ ಮಾಡಿ ಕೇಳಿದ್ರು ಬರುತ್ತೆ. ಸೊ ಆ ಒಂದು ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ಹೊರಗಡೆ ಜಗತ್ತಿನಲ್ಲಿ ಕೂಡ ಅಷ್ಟೇ, ಅಥವಾ ಬೆಳೀತಾ ಬೆಳೀತಾ ಆಗ್ತದೆ. ಸೊ ಪ್ರತಿಯೊಂದು ನನಗೆ ಕೇಳಿದ ತಕ್ಷಣ ಬೇಕು, ಅನ್ಕೊಂಡಿದ ತಕ್ಷಣ ಸಿಕ್ಬಿಡ್ಬೇಕು. ದಾರಿ ಸಿಕ್ಕಿದ್ದಿಲ್ಲದ್ರೆ ಇದು ಹಿಂಸಾ ಪ್ರವೃತ್ತಿ ಆಗುತ್ತೆ, ದಾರಿ ಯಾವ್ದಾದ್ರು ಚಿಂತೆ ಇಲ್ಲ. ಓಕೆ, ಸೊ ಇಲ್ಲಿ ಬೇರೆಯವ್ರ ಮೇಲೆ ಹಿಂಸೆ ಮಾಡೋದಾರು ಆಗಬಹುದು, ಇಲ್ಲ ತನ್ನ ಹಿಂಸೆ ಆಗ್ಬಹುದು. ಓಕೆ,
ಸೊ ಈ ರೀತಿಯಾಗಿ ಬರುವಂಥ ಆ ಪ್ರಾಬ್ಲಮ್ಸ್ ಆಗ್ತದೆ. ಇನ್ನೊಂದು ಭಾಳ ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳ್ತಾ ಹೋಗ್ಬೇಕು ಅಂದರೆ ಈ ಎಫ್ ಎನ್ ಕಾರ್ ರೇಸ್ ಬರ್ತದಲ್ಲ ಆ ರೀತಿಯಾಗಿ ಅಂತ ಹೇಳ್ಬೋದು. ಸೊ ಫಾರ್ಮುಲಾ ಒನ್ ರೇಸ್, ಸೊ ನಮ್ಮ ಆ ಒಂದು ಪರಿಸ್ಥಿತಿಯಲ್ಲಿ ರೇಸ್ ಥರ ಎಕ್ಸಲೇಟರ್ ಕೊಟ್ಟರೆ ಹೋಗ್ತಿರೋದೆ ವಿಥೌಟ್ ಬ್ರೇಕ್ ಇಲ್ಲ. ಸೊ ಅಡೆತಡೆ ಇಲ್ಲ, ಅಡೆತಡೆ ಇರೋದಿಲ್ಲ. ಸೊ ಆ ಟ್ಯೂನಿಂಗ್ ಅಲ್ಲಿ ಇಂಪಾರ್ಟೆಂಟ್, ಆ ಏಜಲ್ಲಿ ಟ್ಯೂನಿಂಗ್ ಮಾಡಿದಷ್ಟು ಬೆಟರ್ ರೆಸ್ಪಾನ್ಸಸ್ ಸಿಗುತ್ತೆ, ಅವ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಹೋಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ನೋಡ್ತೀವಿ. ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋದಾಗ ಅವ್ರ ಎಜುಕೇಷನ್ ಅಂತ ಹೇಳಿದ್ರೆ, ಎಜುಕೇಷನ್ ಎಲ್ಲಾದ್ರೂ ಸಿಗ್ತಾ ಇದೆ ಅಂದ್ರೆ ಈ ರೀತಿ ಮಾಡ್ತೀವಿ. ಎಜುಕೇಷನ್ ಸಿಗ್ತಾ ಇದೆ ಹೌದು, ಅದು ಬರೀ ಮಾರ್ಕ್ಸ್ ಬಗ್ಗೆ ಮಾತ್ರ ಆಗ್ತಾ ಇದೆಯೋ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಮ್ಮ ಭಾವನೆಗಳಿಗೆ ಮತ್ತೆ ನಮ್ಮ ಏನಂತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ಅದು ಚೆನ್ನಾಗಿ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಜೀವನ ಕೌಶಲ್ಯ ಒಂದು ಪಾಠ ಬಹಳ ಮುಖ್ಯ ಆಗುತ್ತೆ. ಲೈಫ್ ಸ್ಕಿಲ್ಸ್. ಸರಿ ಸರಿ ಮೇಡಮ್, ಈ ಪ್ರೀತಿ ಪ್ರೇಮ ನಿಮ್ಮ ಭಾಷಣದಲ್ಲಿ ಒಂದು ಕಡೆಗಳಲ್ಲಿ ಕೇಳಿದ ವಿಚಾರ ನಿಮ್ಮ ಬಾಯಿಂದಲೇ, ನಿಜವಾದ ಪ್ರೀತಿ ಅಂದರೆ ಅಲ್ಲಿ ತ್ಯಾಗ ಇರಬೇಕು, ಯಾರಾದರೂ ನಡುವೆ ಬಿಟ್ಟು ಹೋದರೆ ಆ ನೀನು ಸುಖವಾಗಿರು ಅಂತ ಹೇಳಿ ಇರಬೇಕು. ಈಗಿನದ್ದು ಹಾಗಿಲ್ಲ, ಡಾಕ್ಟರ್ ಮಾನಸ್ ಹೇಳಿದ ಹಾಗೆ ನನಗೇನೆ ಬೇಕು ಬೈ ಹುಕ್ ಆರ್ ಕ್ರುಕ್ ಇನ್ನೊಂದು ದಾರಿ ಇಡಬೇಕು. ಆದರೆ ನೀವು ಒಂದು ಕಡೆಯಲ್ಲಿ ಹೇಳಿದಂಥ ಮಾತು ಪುನಃ ನಾನು ಹೇಳ್ತಾ ಇದ್ದೇನೆ, ಪ್ರೀತಿ ಅಂದರೆ ತ್ಯಾಗ, ಪ್ರೇಮ ಅಂದರೆ ತ್ಯಾಗ, ಇದು ಯಾಕೆ ಹಿಂಸೆ ಆಗುತ್ತೆ ಇವತ್ತು? ತುಂಬ ಆಳವಾಗಿದೆ ಇದು, ಯಾಕಂದ್ರೆ ಒಂದು ಎರಡು ಮೂರು ಮಾತುಗಳಲ್ಲಿ ಅರ್ಥೈಸುವಂಥದ್ದಲ್ಲ. ಯಾಕೆ ಅಂತ ಹೇಳಿದರೆ, ಪ್ರೀತಿ ಮತ್ತು ಪ್ರೇಮ ಅಂತ ಹೇಳಿದರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂಥದ್ದು. ಇವತ್ತು ಅದರ ವ್ಯತ್ಯಾಸ ಇದೆಯಲ್ಲ, ಪ್ರೀತಿ ಪ್ರೇಮ ಮೋಹ ಮದುವೆ ಇವುಗಳ ನಡುವೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಇನ್ಫ್ಯಾಚುಯೇಷನ್ ಜಾಸ್ತಿ ಆಗ್ತದೆ. ಆ ಇನ್ಫ್ಯಾಚುಯೇಷನ್ ಯಾಕೆ ಬೆಳೀತದೆ ಇವುಗಳನ್ನು ನೋಡ್ಲಿಕ್ಕೆ ಹೋದರೆ ಮೊದಲಿಂದ ಹೇಗೆ ಅಂತ ಹೇಳಿದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ನಾನು ನನ್ನ ಮಗ ಹಂಗೆ 9ನೇ ತರಗತಿಯಲ್ಲಿ ಇರಬೇಕಿದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಏನು ಗೊತ್ತಾ, ನಾನು ನಡ್ಕೊಂಡು ಹೋಗಿದ್ದೇನೆ, ನಡ್ಕೊಂಡು ಹೋಗಿ ಕಲ್ತಿದ್ದೇನೆ, ಚಿಮ್ಣಿ ದೀಪದಲ್ಲಿ ಓದಿದ್ದೇನೆ, ನಾನು ಇದು ಎಲ್ಲ ಕಡೆಯಲ್ಲಿ ಹೇಳ್ತೇನೆ. ಆವಾಗ ನನ್ನ ಮಗ ಒಂದು ನನ್ನ ಮಗನ ಹತ್ರ ಕೇಳಿದೆ, ಯಾಕೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ, ಯಾಕೆ ನಾವೆಲ್ಲ ಚಿಮ್ಣಿ ದೀಪದಲ್ಲಿ, ಅದೇ ತಾಯಿಯಾಗೆ ನಾನು ಅವನ ಹತ್ರ ಹೇಳಿದ್ದೇನೆ. ಆಗ ನನ್ನ ಮಗ ಒಂದು ಮಾತು ಹೇಳಿದೆ ನನಗೆ, ಅಮ್ಮ ನೀನು ಈಗ ಚಿಮ್ಣಿ ದೀಪದಲ್ಲಿ ಓದ್ತಾ ಇದೆಯಾ ಕೇಳ್ದ, ಇಲ್ಲ. ನೀನು ಈಗ ನಡ್ಕೊಂಡು ಹೋಗ್ತೀಯಾ, ಇಲ್ಲ. ನನಗೆ ಹುಟ್ಟುವಾಗಲೇ ರಿಕ್ಷಾದಲ್ಲಿ ಕರ್ಕೊಂಡೋಗಿ ಅಭ್ಯಾಸ ಮಾಡಿದ್ಯಾರು ನೀನು, ಹುಟ್ಟುವಾಗಲೇ ನಂಗೆ ಕರೆಂಟ್ ಇತ್ತು, ಹೌದಾ, ಮತ್ತೆ ಯಾಕೆ ಹೇಳ್ತೀ? ಆಗ ನನಗೆ ಒಂದು ಗೋಚರ ಆಗಿದ್ದೇನಂತ ಹೇಳಿದರೆ, ಎಲ್ಲಿ ಯುವಕರ ಸಮಸ್ಯೆ ಉಂಟಾಗಿದೆ ಅನ್ನೋದು ಅರ್ಥ ಆಯಿತು. ಯಾಕೆ ಅಂತಂದರೆ, ಇಲ್ಲಿ ಹೆತ್ತವರು ಏನು ಮಾಡ್ತಾರೆ ಅಂತಂದರೆ, ನಾನು ಪಡುವ ಕಷ್ಟ ನನ್ನ ಮಕ್ಕಳಿಗೆ ಬೇಡ. ಈಗ ನಮ್ಮ ಜನರೇಷನ್, ನಮ್ಮ ತಂದೆ ತಾಯಿ ಜನರೇಷನ್ ಇದೆಯಲ್ಲ, ಅದು ಬೆಸ್ಟ್ ಇತ್ತು. ಯಾಕಂದರೆ ಮಕ್ಕಳ ಬಗ್ಗೆ ಇರಲಿಲ್ಲ, ನಾವೆಲ್ಲ ಕ್ರಿಯೇಟಿವಿಟಿಯಿಂದ ಬೆಳ್ಕೊಂಡು ಬಂದ್ವಿ, ಇದು ಮಾಡ್ವಿ, ಸ್ಟ್ರಗಲ್ ಮಾಡಿದ್ವಿ. ಆದರೆ ಆ ಸ್ಟ್ರಗಲ್ ನಾವು ಪ್ರೀತಿಯ ಹೆಸರಿನಲ್ಲಿ ಮಕ್ಕಳಿಗೆ ಬೇಡ ಅಂತ ಹೇಳ್ಕೊಂಡು, ಅದು ಪ್ರೀತಿ ಅಲ್ಲ, ಅದು ಮಕ್ಕಳಿಗೆ ಬೇಡ ಅಂದ್ಕೊಂಡು ನಾವು ಅವರಿಗೆ ಆದಷ್ಟು ಸುರಕ್ಷೆಯಲ್ಲಿ ಇಡೋದು ಮತ್ತು ಅವರಿಗೆ ಬೇಕಾದ ಪೂರೈಕೆಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಅವರಲ್ಲಿ ಸೆಲ್ಫ್ ಸೆಂಟರ್ಡ್ ಆಗಿ ಬೆಳೀತಾರೆ. ನನಗೆಲ್ಲೋದು ಬೇಕು, ಮತ್ತು ಈಗ ಒಂದು ಎರಡು ಮಕ್ಕಳು, ಒಂದೆರಡು ಮಕ್ಕಳಾದದ್ರಿಂದ ಅಲ್ಲಿ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ಸು, ನೋವುಗಳು ಇವುಗಳ ಬಗ್ಗೆ ಅರಿವಿಲ್ಲದೆ ಇರುವುದರಿಂದ ಮಕ್ಕಳಿಗೆ ಇವತ್ತು ಏನಾಗ್ತದೆ ಅಂತ ಹೇಳಿದರೆ, ಅದು ಬೇಕಂದ್ರೆ ಬೇಕು, ಇಲ್ಲ ಅಂತ ಕೇಳುವಂಥ ಪರಿಸ್ಥಿತಿಗೆ ಸಣ್ಣಕ್ಕಂದಿನಿಂದ ಬೆಳೆಸಿರಲಿಲ್ವಲ್ಲ, ಹಾ ಇಲ್ದಿದ್ರೆ ಪರವಾಗಿಲ್ಲ, ಆ ಥರ ನಾವು ಬೆಳೆಸಿದೇ ಇರೋದ್ರಿಂದ ಇದೇನಾಗುತ್ತೆ, ಪ್ರೀತಿ ಪ್ರೇಮ ಎಲ್ಲವೂ ಅಂತ ಏನಾಗ್ತದೆ, ನನಗೆ ಬೇಕು ಅಂತೇಳಿ ಸಿಗದಿದ್ದ ತಕ್ಷಣ ಏನಾಗ್ತದೆ, ಈಗ ಹೊರಟಾಗ್ತದೆ. ಪ್ರಥಮ ಬಾರಿ ಕೇಳ್ತಾರೆ, ನಾನು ನಂದೇ ಒಂದು ಬೆಳೆಸ್ಕೊಂಡು ಬಂದಿರ್ತಾರೆ, ಅದು ಬೆಳೆಸ್ಕೊಂಡು ಬಂದ ಒಂದು ಕ್ಯಾರೆಕ್ಟರ್ ಮೇಲೆ, ಅಸ್ತಿತ್ವದಲ್ಲಿ. ಮತ್ತು ಅಡೋಲಿಸೆಂಟ್ ಏಜ್ ಹೇಗೆ ಅಂತಂದರೆ, ಈ ಏಜ್ ಹೇಗೆ ಅಂದರೆ, ತನ್ನನ್ನು ತಾನು ಪ್ರತಿಪಾದಿಸಿಕೊಳ್ಳುವ ಒಂದು ಹರೆಯ ಅದು. ಆದ್ರೆ ಮೊನ್ನೆ ಇನ್ಸಿಡೆಂಟ್ ನಾವು ತಕೊಂಡ್ರೆ, ಹುಡುಗನಿಗೆ 28 ವರ್ಷ ಪ್ರಾಯ, ಅದಿಹರ ಏನಲ್ಲ. ಅಲ್ಲಲ್ಲ, ಹೇಳ್ತೇನೆ, ಅದಿಹರದಿಂದಲೇ ಮುಂದಕ್ಕೆ ಹೋಗುದಲ್ವಾ, ಅದಿಹರದಿಂದಲೇ ಮುಂದಕ್ಕೆ ಹೋಗುದಲ್ಲ, ಅದು ಕರೆಕ್ಟ್. ಅದೇ ರೀತಿಯ ವಾತಾವರಣದಲ್ಲಿ ಬೆಳೆದ ಮಗು ಅದು 28 ಅಲ್ಲ, 50 ಹಾಗೆ ಹಾಗೇನೇ ಇರುತ್ತೆ. 50-50ರವರೆಗೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ. ಯಾವ ಗಿಡ ಹೀಗೆ ಬೆಳೆದ್ರೆ ಅದು ಹೀಗೆ ಹೋಗ್ತದೆ, ನಾವು ಹೀಗೆ ಬೆಳೆಸಿದ್ರೆ ಹೀಗೆ ಹೋಗ್ತದೆ, ಗಿಡವೇ ಹೀಗೆ ಬೆಳೆದ್ರೆ ಅದು ಹೀಗೆ ಹೋಗ್ತದೆ. ಅದು ಹೀಗೆ ಮಾಡ್ಬೇಕಾದ್ರೆ, ಇವತ್ತು ನಾನು ಒಂದು ಹೇಳಿದ್ದೇನೆ, ಮುರಿದ ಮನಸ್ಸುಗಳನ್ನು ಸರಿ ಮಾಡುವುದಕ್ಕಿಂತ ಬಲವಾದ ಮಕ್ಕಳನ್ನು ನಿರ್ಮಿಸುವುದು ಸುಲಭ ಅಂತ. ಪುನಃ ಹೇಳಿ. ಮುರಿದ ಮನಸ್ಸುಗಳನ್ನು ಸರಿಪಡಿಸುವುದಕ್ಕಿಂತ ಬಲವಾದ ಮಕ್ಕಳನ್ನು ನಿರ್ಮಿಸುವುದು ಸುಲಭ ಅಂತ. ಆ ಪ್ರಕ್ರಿಯೆಗೆ ಹೋಗ್ಬೇಕಂತಂದ್ರೆ ನಾವು, ಅದು ಇವತ್ತು ಯುವಜನ ಸಮಸ್ಯೆ ಅಂದ ತಕ್ಷಣ ಅವ್ರು ಮಾತ್ರ ಕೆಟ್ಟವರು ಅಂತಲ್ಲ, ಅದಕ್ಕೆ ಹಿಂದಿನಿಂದಾದ ಸಮಗ್ರ ದೃಷ್ಟಿಯಿಂದ ನೋಡ್ಬೇಕು, ಕಾರಣಗಳೇನು ಅದಕ್ಕೆಲ್ಲ.
ಅದಕ್ಕೆ ಕಾರಣಗಳೇನು ಅಂತಂದ್ರೆ, ಇವತ್ತು ಬೆಳೆದಂತಹ ಪರಿಸರ ಆಯ್ತಲ್ಲ, ಇವಳಿಗೆ ಕಾರಣ ನಾನು ಮುಖ್ಯವಾಗಿ ಹೇಳ್ಬೇಕು. ಒಂದು, ಸಿಂಗಲ್ ಪೇರೆಂಟ್ ಇದ್ದಾಗ ಯಾವ್ದೆಲ್ಲ ಅಂತ ಹೇಳ್ತೇನೆ ನಾನು. ಸಿಂಗಲ್ ಪೇರೆಂಟ್ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ನೋಡಿದ ಪ್ರಕಾರ ಹದಿಹರೆಯದಲ್ಲಿ ಒಂದು ಬಲವ, ಒಂದು ಅವರಿಗೆ ಏನಂತ ಹೇಳಿದ್ರೆ ಎಕ್ಸ್ಪ್ಲೋರೇಷನ್, ವರ್ಲ್ಡೆಲ್ಲ ವಿಚಿತ್ರವಾಗಿ ಕಾಣ್ತದೆ, ಕುತೂಹಲ, ಅವುಗಳನ್ನು ತಿಳಿಸ್ಕೊಳ್ಬೇಕು. ಆ ತಿಳಿಸಿಕೊಳ್ಳುವ ಇದರಲ್ಲಿ ಸರಿಯಾದ ಮಾರ್ಗದ ಬಗ್ಗೆ ಗೊತ್ತಿರುವುದಿಲ್ಲ. ಆಗ ಪೇರೆಂಟಲ್ಲಿ ತಂದೆ ಇಲ್ಲ ಅಂತಂದ ತಕ್ಷಣ ಏನಾಗುತ್ತಂದ್ರೆ ಲೂಸ್ ಆಗಿ ಹೋಗ್ತದೆ. ನಾನು ಬಾಲನೆಯ ಮಂಡಳಿ ಅಪರಾಧದಲ್ಲಿ ಬಂದಾಗ ಹೆಚ್ಚವರು ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಪೇರೆಂಟ್ ಬೇರೆ ಕಡೆಯಲ್ಲಿ ಇರ್ತಾರೆ. ಈ ಹರೆಯದಲ್ಲಿ ಒಂದು ಬಲವಾದ ಒಂದು ಸ್ವಾತಂತ್ರ್ಯ ಸಿಕ್ಕಿರುತ್ತೆ ಮಕ್ಕಳಿಗೆ. ಸ್ವಾತಂತ್ರ್ಯ ಅಲ್ಲ, ಬಲವಾದ ಒಂದು ಏನ್ ಹೇಳ್ತಾರೆ, ಒಂದು ಅವರ ಮೇಲೆ ನಿಗಾ ಇಡುವಂತ ಒಂದು ಬಲವಾದ ಒಂದು ಶಕ್ತಿ ಬೇಕು. ಅದು ತಂದೆ, ತಾಯಿ ಮಮತೆ. ತಾಯಿಯನ್ನು ಮೋಸ ಪಡಿಸೋದು ಬಹಳ ಸುಲಭ. ತಂದೆಯನ್ನು ಯಾಕೆ ನೀವು ಪೊಲೀಸ್ ಮಾಡ್ತೀರಿ? ಪೊಲೀಸ್ ಅಲ್ಲ ನೋಡಿ, ಈಗ ಯಾವುದೇ ಒಂದು ಇರ್ಲಿ, ಮಗು ಅತ್ತಾಗ ಇದೆಯಲ್ಲ, ತಾಯಿ ಸಮಾಧಾನ ವಿಲನ್ ಮಾಡುವ ಪ್ರಕ್ರಿಯೆ ಇಲ್ಲ 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 ತಂದೇನು ವಿಲನ್ ಮಾಡ್ತಾ ಇಲ್ಲ. ಈಗ ಉದಾಹರಣೆ ಹೇಳ್ತೇನೆ ನಿಮ್ಗೆ, ನನ್ನ ತಂದೆ ಮಗು ರಾತ್ರಿ 12 ಗಂಟೆ ಹೊರಗೋಗಿದೆ, ನನ್ಗೋಗಿ ನೋಡ್ಲಿಕ್ಕೆ ಆಗ್ತದ? ತಂದೆಗಾದ್ರೆ ಆಗ್ತದೆ, ಹಾಗೆ ಹೇಳಿದ್ದು. ಬಲವಾಗಿ ನೋಡುವಂತದ್ದು ಅಂತ ಹೇಳಿದ್ರೆ ಹಾಗೆ ಆ ಸಮಯದಲ್ಲಿ ಸ್ವಲ್ಪ ಹೇಗೆ ಅಂತ ಹೇಳಿದ ಅಥಾರಿಟೇರಿಯನ್, ನೀವು ಹೇಳಿದಾಗೆ ಡಿಪ್ಲೊಮೆಟ ಮಕ್ಕಳನ್ನ ಸ್ನೇಹಿತರನ್ನಾಗಿ, ಆದರೆ ಅಬ್ಸರ್ವೇಷನ್ ಬೇಕೇ ಬೇಕು, ಒಂದು ಭಯ ಬೇಕು. ಇಲ್ಲ ಅಂತಂದ್ರೆ ಅದು ಗಾಡಿ ಹೇಗೆ ಹೋಗ್ತದೆ ಹಾಗೆ ಹೋಗ್ತಾ ಇರ್ತದೆ. ಆಕ್ಸಿಡೆಂಟ್ ಆದರೂ ಅದರೊಟ್ಟಿಗೆ ಹೋಗ್ತಾರೆ, ಇದರೊಟ್ಟಿಗೆ ಹೋಗ್ತಾರೆ. ಆಗ ಆ ಬಲವಾದ ಒಂದು ಸಿಂಗಲ್ ಪೇರೆಂಟ್. ಆಮೇಲೆ ಪೇರೆಂಟ್ ಪ್ರಾಬ್ಲಮ್ಯಾಟಿಕ್ ಪೇರೆಂಟ್ಸ್, ಇನ್ನೊಂದು ಕಾರಣ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಪೇರೆಂಟ್ಸ್ ಇದ್ದಾಗ. ಇನ್ನೊಂದು, ಸಮಾನ ವಯಸ್ಕರ ಒತ್ತಡ, ಡ್ರಗ್ಸಿಗಿರ್ಬೋದು, ಆಲ್ಕೋಹಾಲಿಗಿರ್ಬೋದು, ಡ್ರಗ್ಸಿಗಿರ್ಬೋದು, ಆಲ್ಕೋಹಾಲಿಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಇರ್ಬೋದು, ಅಡ್ವೆಂಚರಸ್ ಏಜ್ ಹಾಗೆ ಇದು ಮಾಡ್ಲಿಕ್ಕಿರ್ಬೋದು, ಅದು ಒಂದು ಕಾರಣ. ಜೊತೆಗೆ ಇನ್ನೊಂದು ಏನಂದ್ರೆ ಬಡತನ ಮನೆಯಲ್ಲಿ ಇರ್ತದೆ, ಸರಿಯಾದ ವ್ಯವಸ್ಥೆಗಳು ಇರುವುದಿಲ್ಲ, ಪ್ರೀತಿ ಪ್ರೇಮಗಳ ಕೊರತೆ ಇದ್ದಾಗ ಹದಿಹರೆಯದಲ್ಲಿ ಮೊದಲಾಗುವುದೇ ಆಕರ್ಷಣೆ. ನಮಗೆ ಬೇಕಂತ ಅವಳು ನನಗೆ ಸಮಾಧಾನ ಮಾಡ್ಯಾಳು, ಅಥವಾ ನನಗೆ ಬೇಕಾದ ಕೊರತೆಯನ್ನು ನೀಗಿಸಲಿಕ್ಕೆ ಹದಿಹರೆಯದಲ್ಲಿ ಇರುವುದೇ ಪ್ರೀತಿ ಮತ್ತು ಪ್ರೇಮ. ಹುಡುಗರು ನಿರಾಶೆಗೊಂಡಾಗ ಹುಡುಗರು ವ್ಯಸನಕ್ಕೊಳಗಾಗ್ತಾರೆ, ಹುಡುಗಿಯರು ಡಿಪ್ರೆಷನ್ಗೆ ಒಳಗಾಗ್ತಾರೆ, ಯಾಕೆಂದ್ರೆ ಅವರವರು ಬೆಳೆದಂಥ ಒಂದು ವಾತಾವರಣದಿಂದಾಗಿ. ಇವೆಲ್ಲ ಕಾರಣಗಳು. ಅದು ಒಂದೆಂತಲ್ಲ, ಶಾಲೆಯಲ್ಲಿ ಹಿಂಸೆಗಳು ಉಂಟಾದರೆ, ಕೆಲವೊಮ್ಮೆ ಶಾಲೆಯಲ್ಲಿ ಮಕ್ಕಳ ಜೊತೆ ಹಿಂಸೆ ಎಲ್ಲ ಉಂಟಾಗ್ತದೆ, ಕೋಪ ಬರ್ತದೆ. ಶಾಲೆಯ ವಾತಾವರಣ, ಕೆಲವೊಮ್ಮೆ ಶಾಲೆಯ ವಾತಾವರಣ, ಬೆಳೆದ ವಾತಾವರಣ, ಸುತ್ತಮುತ್ತಲಿನ ವಾತಾವರಣ, ಮತ್ತು ಈಗ MNCಗಳೆಲ್ಲ ಬಂದು ಏನಾಗಿದೆ ಅಂದರೆ ಮೆಟೀರಿಯಲಿಸಮ್ ಆಗಿದೆ. ಬದುಕು ಅನ್ನೋದಿದೆಯಲ್ಲ, ಜೀವನ ಅನ್ನೋದು ಮೌಲ್ಯಗಳಿಗಿಂತ ಹೆಚ್ಚಾಗಿ ಸರ್ಟಿಫಿಕೇಟ್ ಆಧಾರಿತ ಶಿಕ್ಷಣದಿಂದಾಗಿ ಹೆತ್ತವರು ಮತ್ತೆ ಶಿಕ್ಷಕರು ಹೇಗೆ ಮಾಡ್ತಾರೆ ಅಂದ್ರೆ ಮಾರ್ಕ್ಸ್ ಓರಿಯೆಂಟೆಡ್, ಹೆತ್ತವರು ಜಾಬ್ ಓರಿಯೆಂಟೆಡ್. ಅದನ್ನು ನೋಡಿಕೊಂಡು ಮಕ್ಕಳಿಗೆ ಒತ್ತಡ ಮಾಡ್ತಾರೆ. ಒಳಗಿರುವ ನಿಜವಾದ ಅವರ ಒಂದು ಇನ್ಸ್ಟಿಂಕ್ಟ್ ಇದೆಯಲ್ಲ, ಅದು ಹೊರಗೆ ಬರಲಿಕ್ಕೆ ಎಲ್ಲ ಕಡೆಯಿಂದ ಮೊಳೆಗಳು ಇವತ್ತಿನ ನಮ್ಮ ಸಿಸ್ಟಮ್ ಮಾಡ್ತಿರೋದ್ರಿಂದ ಒತ್ತಡಕ್ಕೊಳಗಾಗಿ ಬೇರೆ ಬೇರೆ ಈ ಏಜ್ನಲ್ಲಿ ಅಪರಾಧಗಳಿಗೆ ಒಳಗಾಗುವಂತ ಸರಿಯಾಗಿ ಚಾನಲೈಸ್ ಮಾಡ್ಲಿಕ್ಕೆ ಅವರಿಗೆ ಒಳ್ಳೆಯ ಮಾರ್ಗದರ್ಶಕರ ಕೊರತೆ ಇದೆ. ಒಳ್ಳೆಯ ಮಾರ್ಗದರ್ಶಕರ ಸರ್, ಡಾಕ್ಟರ್ ಮಾನಸ್, ತಾವು ಸಾಕಷ್ಟು ರೋಗಿಗಳನ್ನು ನೋಡಿರಬಹುದು. ಒಂದು 30-40 ಅದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು, ಫ್ಯಾಮಿಲಿ ಅಥವಾ ಜಾಬ್ ಹೀಗೆ. ಈ ಸಣ್ಣ ಮಕ್ಕಳು ಇಟ್ಕೊಂಡು ಪೇರೆಂಟ್ ಬರ್ತಾರಲ್ಲ, ನಿಜವಾಗಿ ಅವರ ಸಮಸ್ಯೆ ಏನಿರುತ್ತೆ? ನೀವು ಇವರು ಹೇಳಿದ್ರಲ್ಲೇ ಅದರಲ್ಲಿ ಸ್ವಲ್ಪ ಬರ್ತದೆ ಪಾರ್ಟ್. ಅವ್ರು ಹೇಳಿದ್ರು ನೀವು ಕೇಳಿದ್ರಿ ಅಲ್ಲಿ ಪ್ರಶ್ನೆ, 28 ವರ್ಷ ಆಗಿದೆ ಅವ್ನು ಹದಿಹರೆಯೋದನ್ನಲ್ಲ ಅಂತ. ಸೊ ಬಟ್ ಮಾನಸಿಕ ಸಮಸ್ಯೆ ಶುರುವಾಗೋದು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ, ಎಸ್ಪೆಷಲಿ ಹದಿಹರೆಯದಿರೋ ಟೈಮಲ್ಲೇ, 14-10-19 ಇಯರ್ಸ್ ಟೈಮಲ್ಲೇ ಶುರುವಾಗೋದಂಥದ್ದು. ಆದರೆ ಅಲ್ಲಿ ಅನ್ರೆಕಗ್ನೈಸ್ಡ್ ಅಂತ ಹೇಳ್ತೀವಿ ಅಥವಾ ಇದು ಒಂದು ಗಂಡ್ರೆ ಅವನಿಗೇನು ಇಲ್ಲ ಅಥವಾ ಅವ್ನು ಬೇಕಂತ ಹಠ ಮಾಡ್ತೀವಿ ಅಂತ ಆ ರೀತಿಯಾಗಿ ಗಮನಿಸ್ತಾರೆ. ಇನ್ನೊಂದು ಬರೋದೇನು ಅಂತಂದರೆ ಅವನಿಗೆ ಸ್ಟಿಗ್ಮಾ ಅಂತ ಹೇಳ್ತೀವಿ, ಆ ಅಪನಂಬಿಕೆಗಳು. ಅವನಿಗೆ ಮಾನಸಿಕ ಕಾಯಿಲೆ ಇಲ್ಲ ಅಥವಾ ಡಾಕ್ಟರ್ ಹತ್ರ ಈಗಲೇ ಕರ್ಕೊಂಡು ಹೋಗ್ಬಿಟ್ರೆ ಅವನಿಗೆ ಹುಚ್ಚ ಅಂತ ಪಟ್ಟ ಕಟ್ತಾರೆ, ಲೈಫ್ ಲಾಂಗ್ ಮಾತ್ರ ತಗೋಬೇಕು ಅಂತ ಹೇಳ್ತಾರೆ. ಸೊ ಈ ಅಪನಂಬಿಕೆಗಳು ಹೆಚ್ಚಾಗ್ತಾ ಹೋಗ್ತದೆ. ಸೊ ಈ ಕಾರಣದ ಏನಾಗುತ್ತೆ, ಅವ್ರಿಗೆ ತೊಂದರೆ ಆಗ್ತಿದ್ರು ಕೂಡ ಬೇರೆ ಇನ್ನೊಂದು ರೂಪದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿಕ್ತ ಟ್ರೈ ಮಾಡ್ತಾರೆ ಅಥವಾ ಇನ್ನೊಂದು ಹೇಳ್ತಾರೆ. ಎಸ್ಪೆಷಲಿ ರಿಲಿಜಿಯಸ್ ಟ್ರೀಟ್ಮೆಂಟ್ ಹೆಚ್ಚೋಗ್ತದೆ. ನಂಬಿಕೆ ಇರಬೇಕು ಇಲ್ಲ ಅಂತಿಲ್ಲ, ಬಟ್ ಅಪನಂಬಿಕೆ ಇರಬಾರ್ದು. ರಿಲಿಜಿಯಸ್ ಟ್ರೀಟ್ಮೆಂಟ್ ಹೋಗೋದು ತಪ್ಪು ಅಂತ ಹೇಳೋದಿಲ್ಲ. ಹಾಗಂತ ಹೇಳಿ ಅವನು ಎಷ್ಟೇ ಹಠ ಮಾಡಿದ್ರೂ ಕೂಡ, ಅವನು ಏನೇ ತೊಂದರೆ ಮಾಡಿಕೊಂಡ್ರೂ ಕೂಡ, ಅವನು ಅದನ್ನು ಗಮನಿಸ್ದಲೇ ಸರಿಯಾದ ಚಿಕಿತ್ಸೆ ಕೊಡದಲೆ ಅದು ತೊಂದರೆ ಆಗ್ತದೆ. ಸೊ ಅದು ಮುಂದೆ ಹೋಗ್ತಾ ಹೋಗ್ತಾ ತುಂಬ ವಿಕಾರವಾದ ರೂಪನೂ ತೊಗೋಬೋದು, ತೊಂದರೆ ತಾವು ತೊಂದರೆಗೊಳಗಾಗ್ತಾರೆ, ಸುತ್ತಮುತ್ತಲಿನವರು ತೊಂದರೆ ಅನುಭವಿಸ್ತಾರೆ. ಸೊ ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ
ನಿಮ್ಮ ಹತ್ರ ಪೇಷಂಟ್ಸ್ಗಳು ಬಂದಾಗ ಅಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಇರುತ್ತೆ. ಒಂದು ಏನೋ ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು. ಓಕೆ, ಸೊ ತಂದೆ ತಾಯಿ ಇಬ್ಬರೂ ಕೆಲಸ ಮಾಡ್ತಿದ್ದಾರೆ, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಮಕ್ಕಳನ್ನ ಬೆಳೆಸಿರೋರೆ, ಚೈಲ್ಡ್ಹುಡ್ಡಿಂದನೇ ಬೆಳೆಸಿರೋರೆ, ಎಸ್ಪೆಷಲಿ ತಾತ ಅಜ್ಜಿ ಆಗಿರಬಹುದು, ಇಲ್ಲ ಬೇರೆ ಯಾರು ಮೇಡ್ ಆಗಿರ್ಬೋದು, ಆ ರೀತಿ ಆಗಿರ್ಬೋದು. ಅಗೈನ್ ಈಗ ಒಂದು ಬರೀ ಪೂರ್ ಮತ್ತು ರಿಚ್ ಅಂತ ಇಲ್ಲ, ಈಗ ಎಲ್ಲದರಲ್ಲೂ ಒಂದೊಂದು ರೀತಿ ಸಮಸ್ಯೆಗಳಿವೆ. ಬಡ ಮಕ್ಕಳಲ್ಲಿ ತಂದೆ ತಾಯಿ ಅಗೈನ್ ಅಲ್ಲಿ ತಂದೆ ತಾಯಿ ಇಬ್ಬರು ಹೇಳ್ಕೊತಾರೆ, ಅವ್ರ ಪಾಡಿಗೆ ಅವ್ರು ಆಟಾಡ್ತಿರ್ತಾರೆ, ಆ ರೀತಿ ಆಗುತ್ತೆ. ಅವ್ರು ಏನೇ ಮಾಡಿದ್ರು ಬಂದು ಕೇಳೋದಿಲ್ಲ. ಶಾಲೆಗೆ ಅವ್ರು ಹೋಗ್ತಾ ಇದ್ದಾರೋ ಬರ್ತಾ ಇದ್ದಾರೋ ಅದನ್ನು ಕೇಳೋದಕ್ಕೂ ಅವ್ರಿಗೆ ಆಗ್ತಾಯಿಲ್ಲ. ಓಕೆ, ಟೀಚರ್ಸ್ ಮನೆಗೆ ಹೋಗಿ ಪೇರೆಂಟ್ಸಿಗೆ ಹೋಗಿ ಹೇಳಿದ್ರೆ ಈ ಥರ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ದಾರೆ, ಸಮಸ್ಯೆ ಆಗ್ತಾಯಿದೆ, ಹೋಗಿ ನೋಡಿ ಅಂತಂದರೆ ನೋಡ್ತಾ ಇಲ್ಲ. ಅಂದರೆ ಟೀಚರ್ ಪೇರೆಂಟ್ಸ್ ಬಂದು ಟೀಚರ್ಸ್ಗೆ ದಬಾಯಿಸ್ತಾರೆ. ಸೊ ಆ ರೀತಿ ಆಗ್ತಾಯಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿರೋ ಇಲ್ಲಿ ಇದು ಒಂದು ರೀತಿಯ ಪ್ರಾಬ್ಲಮ್ಸು. ಅಗೈನ್ ರಿಚ್ ಇದ್ರಲ್ಲಿ ಹೋಗ್ತಾ ಹೋದಾಗ ಕೂಡ, ಅರ್ಬನ್ ಏರಿಯಾಗೆ ಹೋದಾಗಲೂ ಕೂಡ, ಅಲ್ಲಿ ನಂಗೆ ಇದು ತೊಗೋಬೇಕು, ಲೇಟಸ್ಟ್ ಒಂದು ಡ್ರೆಸ್ ತೊಗೋಬೇಕು, ಅಥವಾ ಒಂದು ಸೈಕಲ್ ತೊಗೋಬೇಕು, ಅಥವಾ ಒಂದು ಫೋನೇ ತೊಗೋಬೇಕು ಅಂತಂದ್ರು ಕೂಡ ತಂದೆ ತಾಯಿ ದುಡ್ಡು ಕೊಟ್ಟು ಹೋಗಿ ಕಳಿಸ್ತಾರೆ. ಓಕೆ, ಸೊ ಅವ್ನು ಹೊರಗೆ ಹೋಗಿ ಅದು ಆ ದುಡ್ಡಲ್ಲಿ ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ, ಮುಯಿಗಾರ ಹೋಗ್ಬೋದು, ಇಲ್ಲ ಆ ದುಡ್ಡನ್ನು ತೊಗೊಂಡು ಬೇರೆ ಡ್ರಗ್ಸ್ಗಾರ ಹೋಗ್ಬೋದು. ಸೊ ಡ್ರಗ್ಸ್ಗಂತ ಬಂದಾಗ ಅಗೇನ್ ಅದು ಇಟ್ಸ್ ಎ ಬಿಗ್, ವೆರಿ ಬಿಗ್ ಟಾಪಿಕ್. ಸೊ ಇಟ್ಸ್ ಎ ಗೇಟ್ ವೇ ಡ್ರಗ್ ಫಸ್ಟ್ ಶುರು ಆಗೋದು ಆ ಒಂದು ಸೆಟಪ್ಪಲ್ಲಿ. ಡೈಲಿ ದುಡ್ಡು ಸಿಗ್ತಾ ಇದೆ, ಏನು ಮಾಡ್ಬೋದು, ಮಜಾ ಮಾಡ್ಬೋದು, ಊಟ ತಿಂಡಿ ತಿನ್ಬೋದು, ಫಿಲ್ಮ್ಗೆ ಹೋಗ್ಬೋದು, ಅದೆಲ್ಲ ಟು ಸಮ್ ಎಕ್ಸ್ಟೆಂಟ್ ಓಕೆ. ಸೊ ಬಟ್ ಅಗೇನ್ ಈ ಡ್ರಗ್ಸಿಗೆ ಅಂತ ಬಂದಾಗ ಫಸ್ಟ್ ಸಿಗರೇಟ್ ಶುರು ಮಾಡ್ಬೋದು. ಓಕೆ, ಸ್ವಲ್ಪ ಟ್ರೈ ಮಾಡೋಣ ಮಗ, ಒಂದು ಎರಡು ಪಫ್ ಟ್ರೈ ಮಾಡುವ. ಸೊ ನೆಕ್ಸ್ಟ್ ಇನ್ನೊಂದು ಏನಾಗ್ತದೆ, ಆಲ್ಕೋಹಾಲ್ ತೊಗೋಬೋದು. ಸೊ ಇಲ್ಲಿ ಅಗೇನ್ ಡ್ರಗ್ಸ್ ಅಂತ ಬಂದಾಗ ಇತ್ತೀಚೆಗೆ ಹುಡುಗಿರಾಗಲಿ ಹುಡುಗರಾಗಲಿ ಸಮಾನತೆ ಆಗ್ತಾ ಇದೆ. ಸೊ ಹುಡುಗಿರು ಇನ್ಕ್ರೀಸ್, ಅದೇ ಕ್ಯೂರಿಯಾಸಿಟಿ ಅವ್ರು ಎಕ್ಸ್ಪ್ಲೋರೇಷನ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ, ನೆಕ್ಸ್ಟ್ ಆಲ್ಕೋಹಾಲ್ ಆದಮೇಲೆ ಗಾಂಜಾ ಹೋಗ್ತಾರೆ. ಸೊ ಗಾಂಜಾ ಹೋದ್ರೆ ಬೇರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡ್ತಾ ಹೋಗ್ತಾರೆ, ಎಕ್ಸ್ಟಸಿ ಆಗ್ಬೋದು, LSD ಆಗ್ಬೋದು, ಈ ರೀತಿಯಾಗಿ ಒಂದೊಂದು ಅದು ಬೇಕು ಅಂತ, ಕ್ಯೂರಿಯಾಸಿಟಿ ಆಗಿ ಆ ರೀತಿ ಬೇಕು, ಸ್ಟ್ರಾಂಗ್ನೆಸ್ ಬೇಕು, ಒಂದು ಪಿಯರ್ ಗ್ರೂಪ್ ಜೊತೆ ಅದೊಂಥರ ಅದೊಂದು ಸ್ಟ್ರೆಸ್ ಥ್ರಿಲ್ ಥ್ರಿಲ್ ಆಗ್ತದೆ, ಆಗಿರ್ಬೋದು ಥ್ರಿಲ್ ಅಂತಲೇ ಆಗೋದು ಹೇಳ್ಬೋದು. ಸೊ ಈ ರೀತಿ ಬಂದಾಗ ಏನಾಗ್ತದೆ, ಕೆಲಸಲ ಅಲ್ಲೇ ಬೇರೆ ಕಡೆಯಾಗಿ ಟ್ರಿಪ್ಗೆ ಅಂತ ಹೋದಾಗ ಓವರ್ ನೈಟಲ್ಲಿ ಕೂಡ ನಾವು ಡ್ರಿಂಕ್ಸ್ ಮಾಡ್ಕೊಳ್ಳೋದಾಗಲಿ ಪಾರ್ಟಿ ಮಾಡೋದಾಗಲಿ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ರೀತಿಯಾಗಿ ಇಲ್ಲಿ ಕೆಲಸಲ ಮನೆಯಲ್ಲಿ ಗೊತ್ತಾದರೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಥವಾ ಇದನ್ನ ಮಾಡೋಕು ಅಂದ್ರೆ ಅವ್ರು ಬಿಡ್ತಾರೆ. ಚಿಲ್ಡ್ರನ್ ಬೈಬೋದು ಮಕ್ಕಳಿಗೆ, ನೀನು ದುಡ್ಡು ಕೊಡೋದಿಲ್ಲ ಏನು ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅವರಿಗೆ, ನಂಗೆ ಅದು ಬೇಕೇ ಬೇಕು, ಅದಕ್ಕೆ ಕ್ರೇವಿಂಗ್ ಅಂತ ಹೇಳ್ತೀವಿ. ನನಗೆ ಯಾವುದೇ ಸಮಯದಲ್ಲಿ ಕೂಡ ನನಗೆ ಮನಸ್ಸಿಗೆ ಬಂತು ಸಬ್ಸ್ಟೆನ್ಸ್ ಬೇಕು ಅಂದಾಗ, ಸೊ ಅದು ಬೇಕು ಅಂತ ಹೇಳಿದಾಗ ಆ ರೀತಿ ಬೇಕು ದುಡ್ಡು ಕೊಡ್ತಾ ಇಲ್ಲ, ದುಡ್ಡು ಸಿಗ್ತಾನೆ ಅಂತ ಅವ್ನು ಸೀದಾ ಹೋಗಿ ಬೇರೆಯವ್ರ ಹತ್ರ ಸಾಲ ಮಾಡೋದಾಗ್ಬೋದು, ಇಲ್ಲ ಬೇರೆಯವ್ರಿಗೆ ಹೊಡೆದ್ಬಿಟ್ಟು ಕತ್ಕೊಂಡು ಹೋಗೋದಾಗ್ಬೋದು, ಅಲ್ಲಿ ಕ್ರೈಮ್ ಮನೆಯಲ್ಲೇ ಕಳ್ತಾನ ಮಾಡೋದು. ಸೊ ಅಲ್ಲಿ ಕ್ರೈಮ್ ಶುರು ಆಗ್ತದೆ. ಸೊ ದಟ್ಸ್ ವೇರ್ ಅಗೇನ್ ಇಟ್ ಸ್ಟಾರ್ಟ್ಸ್, ಅದೇ ಅದು ಇನ್ನೊಂಥರ ಸಮಸ್ಯೆ ಆಗ್ತಾ ಹೋಗ್ತದೆ. ಸೊ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಹೋಗುತ್ತೆ. ಸೊ ಆ ಇದು ಕುಡಿದ ಜ್ಞಾನದಲ್ಲಿ ಆಗಿರ್ಬೋದು, ಬೇರೆ ಇನ್ನೊಂದು ಕಾಗದಲ್ಲಿ ಆಗಿರ್ಬೋದು, ಸೊ ಅವರ ಸಹಪಾಠಿಗಳ ಜೊತೆ ಸರಿ ಇಲ್ದಾಗ ಅಥವಾ ತನಗೆ ಒಂದು ಮನಸ್ಸಿನ ಪರಿಸ್ಥಿತಿ ತನ್ನ ನಿರ್ಧಾರಗಳು ಸರಿ ತೊಗೊಂಡಲ್ಲ ಇದ್ದಾಗ, ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಅಗೇನ್ ಕ್ರೈಮ್ ಜೊತೆಗೆ ಈ ಥರ ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು ಅಥವಾ ದೈಹಿಕ ಸಮಸ್ಯೆಗಳು, ಬೇರೆ ಸೆಕ್ಷುವಲ್ ಅಸಾಲ್ಟ್ಸ್ ಆಗ್ಬೋದು, ಈ ಥರದ ಚಾನ್ಸಸ್ ಆಗೋ ಚಾನ್ಸಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ನೆಕ್ಸ್ಟ್ ಇನ್ನೊಂದು ಅಧ್ಯಾಯ ಥರ ಶುರು ಆಗ್ತಾ ಹೋಗೋದಂಥದ್ದು ಹೀಗೆ. ಆದರೆ ಇದನ್ನು ನಾವು ಎಲ್ಲ ಕಡೆ ನೋಡ್ತೇವೆ, ಅರ್ಬನ್ ಏರಿಯಾದಲ್ಲಿ ನೋಡ್ಕೊಡ್ತೇವೆ, ರೂರಲ್ ಏರಿಯಾದಲ್ಲಿ ನೋಡ್ಕೊಳ್ತೇವೆ, ರಿಮೋಟ್ ಆಫ್ ದ ರಿಮೋಟ್ ಹಳ್ಳಿಗಾಡಿನಲ್ಲಿ ಕೂಡ ಇಂಥ ಸಮಸ್ಯೆ ಇದೆ. ಮೊದಲು ನಿಮ್ಮಂಥ ತಜ್ಞರೆಲ್ಲ ಹೇಳಿದರು ಇದು ಕಾದಂಬರಿಗಳು, ಈ ಕ್ರೈಮ್ ಥ್ರಿಲ್ಲರ್ಗಳು ಈ ರೀತಿಯಲ್ಲಿ ದಾರಿ ತಪ್ಪಿಸ್ತೇವೆ ಅಂತ. ಆಮೇಲೆ ಧಾರಾವಾಹಿಗಳು ಬಂದವು, ಸೀರಿಯಲ್ಸ್ಗಳು, ಇವುಗಳು ದಾರಿ ತಪ್ಪಿಸ್ತವೆ ಅಂತ. ಈಗ ಸೋಷಲ್ ಸಾಮಾಜಿಕ ಜಾಲತಾಣಕ್ಕೆ ದೂರ್ತೀರಿ, ಇದು ದಾರಿ ತಪ್ಪಿಸ್ತೇವೆ ಅಂತ. ನಿಜವಾಗಿ ದಾರಿ ತಪ್ಪುವುದು ಅಥವಾ ಇದ್ರ ಬಗ್ಗೆ ಬದಲಾವಣೆ ಗೊತ್ತಾಗೋದು ತಂದೆ ತಾಯಿಗೆ, ಯಾವ ರೀತಿಯಲ್ಲಿ ಪ್ಯಾರೆಂಟಿಂಗ್ ಅಥವಾ ಮಾನಿಟರ್ ಹೇಗೆ ಮಾಡಬೇಕು ಅಂತ? ತುಂಬ ಒಳ್ಳೆಯ ಕ್ವೆಶನ್ ಕೇಳಿದ್ರಿ. ಎಕ್ಸಾಕ್ಟ್ಲಿ, ಚಿಕ್ಕ ಮಗುವಿಗೆ ಗಂಡು ಹೆಣ್ಣು ಅನ್ನೋದು ಗೊತ್ತೇ ಇರುವುದಿಲ್ಲ ಚಿಕ್ಕದಿರುವಾಗ. ಅದಕ್ಕೆ ಈಗ ಒಂದು 3 ತಿಂಗಳ ಮಗುವಿಗೆ ನಮಗೂ ಭೇದ ಮಾಡುವುದಿಲ್ಲ, ನಾವು ಮಗುವಿಗೂ ನಾನು ಗಂಡು ಹೆಣ್ಣು ಗೊತ್ತಿರುವುದಿಲ್ಲ. ಪೇರೆಂಟ್ ಮೊದಲು ಹೆತ್ತವರು ತಂದೆ ತಾಯಿ, ಅಮ್ಮ ಹೇಳ್ತಾಳೆ ಇದು ಅಪ್ಪ, ಇದು ದೊಡ್ಡಮ್ಮ, ಇದು ಅಮ್ಮ, ಅಮ್ಮ ಹೇಳು, ಅದಕ್ಕೆ ಗೊತ್ತಾಗ್ತದೆ ಓ ಹೀಗಿದ್ದವರೆಲ್ಲ ಅಪ್ಪನಂತವರು, ಹೀಗಿದ್ದವರೆಲ್ಲ ಅಮ್ಮನಂತವರು, ಇದೊಂದು ಹೊರಗೆ ಹೋಗ್ತದೆ, ಈ ಪ್ರಾಣಿ ಒಂದು ಹೊರಗೆ ಹೋಗಿ ಬರ್ತದೆ, ಇದು ಮನೆಯಲ್ಲೇ ಇರ್ತದೆ, ಹಾಲು ಇದಕ್ಕೆ ಕುಡಿತೇನೆ. ಸ್ವಲ್ಪ ಆಲೋಚನೆ ಮಾಡಿ, ಯಾವತ್ತೂ ಕಣ್ಣು ನಿದ್ರೆ ಕಣ್ಣಿನಲ್ಲೂ ಕೂಡ ಮಗು ತಂದೆ ಹತ್ರ ಹೋಗುದಿಲ್ಲ ಹಾಲು ಕುಡಿಯಲಿಕ್ಕೆ, ಅಮ್ಮನ ಹತ್ರವೇ ಬರ್ತದೆ, ಅದು ಗೊತ್ತುಂಟು, ಅದು ಇರೋದು ಅಮ್ಮನ ಹತ್ರವೇ ಅಂತ. ಮಕ್ಕಳು ತುಂಬ ಜ್ಞಾನವಂತರಾಗಿರ್ತಾರೆ, ಎಕ್ಸ್ಪ್ರೆಷನ್ ಬರುವುದಿಲ್ಲ, ಭಾಷೆ ಬೆಳೆದಿರುವುದಿಲ್ಲ ಬಿಟ್ಟರೆ ಇನ್ನರ್ಲಿ ಅವ್ರಿಗೆ ಗೊತ್ತಿರ್ತದೆ. ಆಗ ಇನ್ನೊಂದು ವಿಷಯ ಹೇಳ್ಬೇಕು, ಮಕ್ಕಳು ಕಣ್ಣಿನಿಂದ ಕೇಳ್ತಾರೆ, ಕಿವಿಯಿಂದಲ್ಲ. ಕಣ್ಣಿನಿಂದ ಕೇಳುವುದಂದ್ರೆ ಏನು,
ನೀವು ಹೇಳ್ಬೋದು ಹಾಗೆ ಮಾಡಬೇಡ ಅಂತ, ಹಾಗೆ ಮಾಡಬೇಡ ಕಿವಿಯಿಂದ ಕೇಳ್ತಾರೆ, ನೀನೇನು ಮಾಡ್ತೀನಿ, ನಾನು ಅದನ್ನೇ ಮಾಡೋದು. ಅದೇ ಕಣ್ಣಿನಿಂದ ಮಕ್ಕಳು ಕೇಳ್ತಾರೆ ಅನ್ನೋದು, ಮಕ್ಕಳು ಕಣ್ಣಿನಿಂದ ಕೇಳ್ತಾರೆ, ಏನು ನೋಡ್ತಾರೆ ಅದು ಮಾಡ್ತೀವಿ. ಅದೇ ಈಗ ಚಿಕ್ಕಂದಿನ ಇರುವಾಗ ನಾವು ಒಂದು 3 ವರ್ಷ ಆಯಿತು, ಆಗ ನಾವು ಗಂಡು ಹೆಣ್ಣುಗಳ ಭೇದ ಮಾಡ್ತೇವೆ, ನೀ ಹೆಣ್ಣು ಹೀಗೆ ಇರಬೇಕು, ಗಂಡು ಹೀಗೆ ಇರಬೇಕು, ಗಂಡು ಅಂದರೆ ಅಳಬಾರ್ದು. ನಾವು ಬೆಳೆಸ್ತೇವಲ್ಲ ಶಾಲೆಯಲ್ಲಿ ಇರಲಿ, ಹೇಗೆ ನೀನು ಗಂಡವಾಗಿ ಅಳುದಾ ಅಂತ ಕೇಳ್ತಾರೆ. ಟೀಚರ್ ಹೇಳ್ತಾರೆ ಗಂಡವಾಗಿ ಹೆಣ್ಮಕ್ಳಿಗೆ ಯಾಕೆ ಅಳ್ತೀಯ ಅಂತ, ಅಂದರೆ ಗಂಡು ಮಕ್ಕಳು ಅಳಬಾರ್ದು, ಹೆಣ್ಮಕ್ಳು ಏನು ಹೇಳ್ತಾರೆ ಅವಳಿಗೆ ಅಳುವ ಅಧಿಕಾರ ಇದೆ. ಹಾಗಾಗಿ ಹೆಣ್ಮಕ್ಳು ಬೇಗ ಹತ್ತು ಬಿಡ್ತಾರೆ ನೋಡಿ, ಬೇಗ ಅಳ್ತಾರೆ, ಯಾಕಂದ್ರೆ ಅವರಿಗೆ ಅಳುವುದಕ್ಕೆ ಅವರಿಗೆ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ, ಹೌದು ಹೆಂಗಸರು ಅಳುವುದು ಅಂತ. ಹಾಗಾಗಿ ಅದು ಏನಾಗ್ತದೆ, ಹಾಗೆ ಬೆಳೆಯಲ್ಪಟ್ಟಿದ್ದೇವೆ ನಾವು ದೊಡ್ಡವರಾಗುವಾಗ. ಎಸ್, ಅಂದ್ರೆ ಇಬ್ಬರಿಗೂ ಎರಡೂ ಕೆಲಸಗಳನ್ನ ಗೊತ್ತು ಮಾಡ್ಬೇಕು, ಅಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಸುವಂತದ್ದು ಮಕ್ಕಳಲ್ಲಿ. ಗಂಡಿಗೂ ಹೆಣ್ಣು, ಈಗ ಇಬ್ಬರೇ ಇರುವಾಗ ಈಗ ಅವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ, ನೀವು ಹೇಳ್ತೀರಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಕೆಲಸ ಅವರೇ ಮಾಡ್ಕೊಳ್ಬೇಕಾಗ್ತದೆ, ಗೊತ್ತಿರುವುದಿಲ್ಲ. ಹುಡುಗಿರಿಗೂ ಅಷ್ಟೇ, ಸಮಾನ ಭಾವದಲ್ಲಿ ಇಬ್ಬರನ್ನ ನೋಡ್ಕೊಳ್ಳುವಂಥದ್ದು. ಇನ್ನೊಂದೇನಂದ್ರೆ ಈ ಹದಿಹರೆಯಕ್ಕೆ ಬಂದಾಗ ಮತ್ತು ಹೈಸ್ಕೂಲ್ ಲೆವೆಲ್ನಲ್ಲಿ ಪೇರೆಂಟಿಂಗ್ ಹೇಗೆ ಮಾಡಬೇಕು ಅಂದರೆ, ವಾರಕ್ಕೊಮ್ಮೆ ಮಕ್ಕಳು ಹೆತ್ತವರು ಶಾಲೆಗೆ ಹೋಗಿ ಮಕ್ಕಳ ಬಗ್ಗೆ ವಿಚಾರಿಸ್ಬೇಕು. ಏನು ಯಾವಾಗ ಏನಾಗ್ತದೆ ಮಕ್ಕಳಿಗೆ, ಈಗ ಹಳ್ಳಿಗಳಲ್ಲಿ ಈಗ ಹೆತ್ತ ಎಜುಕೇಟೆಡಿಗೆ ಆದರೆ ಗೊತ್ತಾಗ್ತದೆ ಸ್ವಲ್ಪ. ಹಳ್ಳಿಗಳಿಗೆ ನಾನು ಹೋದಾಗ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಹೇಳೋದುಂಟು, ಕಮ್ ಸೆ ಕಮ್ ಒಂದು ತಿಂಗಳಿಗೊಮ್ಮೆ ಶಾಲೆಗೆ ಬನ್ನಿ, ಮಕ್ಕಳು ಏನು ಮಾಡ್ತಾರೆ ಟೀಚರ್ ಜೊತೆ ಮಾತಾಡಿ. ಅಂದರೆ ಈಗ ಪೇರೆಂಟಿಗೆ ಹೇಗೆ ಅಂದರೆ ಕಿರಿಕಿರಿ, ಮಕ್ಕಳು ಯಾರು ಅಪೇಕ್ಷೆ ಪಟ್ಟು ಹುಡ್ಸ್ತಾ ಇಲ್ಲ, ಕಿರಿಕಿರಿ ಅವ್ರು ಶಾಲೆಗೆ ಹೋದ್ರೆ ಅಯ್ಯೋ ಹಬ್ಬ ಅಂತಾರೆ. ನನಗೆ ಆಶ್ಚರ್ಯ ಆಗೋದು ಅವ್ರೇನು ಆಕಾಶದಿಂದ ಬಿದ್ದವರ, ನಿಮ್ಮದೇ ಮಕ್ಕಳು ಅಂದಮೇಲೆ ಟೀಚರ್ ಮತ್ತು ಪೇರೆಂಟ್ಸ್ ಜೊತೆಯಾಗಿ ಶಿಕ್ಷಣ ಹೋಗ್ಬೇಕೇ ಹೊರತು ನಾವೇನು ಮಾಡ್ತೀವಿ ಶಿಕ್ಷಣ ಅಂದ ತಕ್ಷಣ ಪೂರ್ತಿ ಟೀಚರ್ಸ್ ಅಂತ ಹೇಳ್ತೀವಿ. ಆಗ ಪೇರೆಂಟ್ ಏನು ಮಾಡಬೇಕು, ಟೀಚರ್ ಹತ್ರ ಹೋಗಿ ನನ್ನ ಮಗ ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ, ಪ್ರಾಬ್ಲಮ್ ಇದೆಯಾ, ಯಾವ ರೀತಿ ಸರಿ ಮಾಡೋಣ, ಪೇರೆಂಟ್ಸ್ ಜೊತೆ ಟೀಚರ್ಸ್ ಜೊತೆ ಪೇರೆಂಟ್ಸ್ ಮಾತಾಡಬೇಕು, ಯಾಕಂದ್ರೆ ತನ್ನ ಮಗು ತಾನೇ. ಆದ್ದರಿಂದ ಅದು ಡಲ್ ಇದ್ರೆ ಏನು ಮಾಡೋಣ ಮೇಡಮ್ ಅಲ್ವಾ, ಡಲ್ ಇದ್ರೆ ಏನು ಮಾಡಬೇಕು, ಇದನ್ನೆಲ್ಲ ಮಾತಾಡ್ತಾ ಮತ್ತೆ ಇನ್ನು ಇದನ್ನೆಲ್ಲ ಮಾತಾಡ್ತಾ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಏನಂತ ಹೇಳಿದರೆ, ಈಗ ಮಗು ನನ್ನ ಮಾತು ಕೇಳ್ತಾ ಇಲ್ಲ, ನಾನೇನೋ ಮಾಡ್ತಾ ಇದ್ದೀನಿ, ಮಗುವಿಗೆ ರೀಚ್ ಆಗೋದು ಹೇಗೆ? ಸಪೋಸ್ ಈಗ 15-16 ಫೇಸ್ಬುಕ್ ವಾಟ್ಸಪ್ ಅಂತ ಹೇಳಿದ್ರಿ, ನಾವು ಫೇಸ್ಬುಕ್ ವಾಟ್ಸಪ್ ಮೂಲಕವೇ ಅವನನ್ನು ರೀಚ್ ಆಗಬೇಕು. ಅಲ್ಲಿ ಅವ್ನ ಫ್ರೆಂಡ್ಸ್ ಯಾರಿದ್ದಾರೆ, ಅವ್ನು ಯಾವ ರೀತಿ ಕಮೆಂಟ್ ಮಾಡ್ತಾನೆ, ಯಾವ ರೀತಿ ಪೋಸ್ಟ್ ಮಾಡ್ತಾನೆ, ಅವನ ಮನೋಭಾವ ಅರ್ಥ ಆಗ್ತದೆ ಅವಾಗ. ಈಗ ಅವ್ನು ಯಾವ ಪೋಸ್ಟ್ಗಳನ್ನು ಯಾವ ರೀತಿ ಮಾಡ್ತಾನೆ, ಅವ್ನ ಫ್ರೆಂಡ್ಸ್ ಯಾವ ರೀತಿ ಇದ್ದಾರೆ, ಕಮೆಂಟ್ ಯಾವ ರೀತಿ ಮಾಡ್ತಾನೆ, ನೀವು ರೀಚ್ ಆಗೋದು ಹೇಗೆ? ಪೇರೆಂಟ್ ಆಗಿ ಹೋದರೆ ಅವರು ಅಲ್ಲ ಪೇರೆಂಟ್ ರಿಕ್ವೆಸ್ಟ್ ಇದು ಮಾಡ್ಬೋದು, ಬೇರೆ ಯಾವ್ದು ರೀತಿಯಲ್ಲಿ ನಾವು ಅವರನ್ನು ಮಾನಿಟರಿಂಗ್ ಅಂದ್ರೆ ಹೇಳ್ತಾ ಇರೋದು, ಸ್ವಲ್ಪ ಗಮನಿಸುವುದು, ದೊಡ್ಡವರಾಗೂ ಸ್ವಲ್ಪ ಗಮನಿಸುವುದು, ಯಾವ ರೀತಿಯಲ್ಲಿ ನಾನು ರೀಚ್ ಆಗ್ಬಹುದು. ಈಗ ಗಮನಿಸಿದ್ರಿ ವರ್ತನೆಯಲ್ಲಿ ತೊಂದರೆ ಬಂತು, ಏನ್ ಮಾಡ್ಬೇಕು? ಹಾಗೆ ಏನ್ ಮಾಡ್ಬೇಕು, ಸಪೋಸ್ ಈಗ ವರ್ತನೆ ಎಲ್ಲಿದೆ, ನನ್ನ ಮಗ ಏನೋ ಒಂದು ಚಟುವಟಿಕೆಗಳಲ್ಲಿ ಅಥವಾ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾನೆ ಅಂತ ತಿಳ್ಕೊಳ್ಳಿ. ಇಂಡೈರೆಕ್ಟ್ ಆಗಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ಮಾತಾಡುವಾಗ, ಊಟ ಕೂತ್ಕೊಳ್ಳುವಾಗ ನಾನು ನನ್ನ ಬಗ್ಗೆ ಹೇಳ್ಕೊಳ್ಬೋದು, ಏನು ಗೊತ್ತಾ, ನಾನೊಂದು ಪ್ರೇಮಕ್ಕೆ ಬಿದ್ದಿದ್ದೆ, ಹೀಗೀಗಾಯಿತು, ಆಮೇಲೆ ನಂಗೆ ಗೊತ್ತಾಯ್ತು ಹೀಗೆ ಅಂತ ಒಂದೆರಡು ಆ ಉದಾಹರಣೆಗಳನ್ನು ಕೊಡ್ಬೇಕು. ಸ್ವಲ್ಪ ಎಚ್ಚರ ಮಾಡ್ತಾ, ಗೊತ್ತಾಗಿದ್ದಾಗ ಮಾಡಬಾರ್ದು, ಅವನಿಗೆ ಎಜುಕೇಟ್ ಮಾಡ್ತಾ ಬರಬೇಕು, ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೇಕು, ಹಾಗೆ ಅವನಿಗೆ ಅರ್ಥ ಆಗ್ತಾ ಹೋಗ್ತದೆ. ಅದು ಅರ್ಧವೂ ಅರ್ಥ ಆದರೆ ನಮ್ಮ ಇದರಲ್ಲಿ ಕೂಡ ಹೇಳುದು ನಾನು, ಆದ್ರೆ ನಮ್ಮ ಸಮಾಜದಲ್ಲಿ ಇದರ ಬಗ್ಗೆ ಓಪನ್ ಆಗಿ ಮಾತನಾಡುವುದೇ ಇಲ್ಲ ನಾವು. ದಿಸ್ ಇಸ್ ವೆರಿ ನಂದು ಮೇನ್ ಸಬ್ಜೆಕ್ಟ್. ನೀವ್ ಹೇಳಿ, ನೀವ್ ಹೇಳಿ. ಹುಡುಗಿಯರು ದೊಡ್ಡವರಾಗುವುದು, ಈ ವಿಷಯದಲ್ಲಿ ಹುಡುಗಿಯರಿಗೆ ಲಾಭ ಇದೆ. ಹುಡುಗಿಯರಿಗೆ ದೊಡ್ಡವರಾಗುವುದು ಅಮ್ಮನ ಹತ್ರ ಮಾತಾಡ್ತಾರೆ ಮತ್ತೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಆದರೆ ಹುಡುಗರು ದೊಡ್ಡರಾಗುವ ಪ್ರಕ್ರಿಯೆ ಇದೆಯಲ್ಲ ಮಾನಸಿಕವಾಗಿ ತುಂಬ ಒಳಗಡೆ. ಇವತ್ತು ಏನೇ ಅಂದರೆ ಇನ್ನೊಂದು ಹೇಳ್ತೇನೆ, ಅರ್ಲಿ ಮೆಚುರಿಟಿ ಇಸ್ ಆಲ್ಸೋ ಎಸ್ ಇನ್ ಅದು ಅರ್ಲಿ ಮೆಚುರಿಟಿ ಹೇಗೆ ಅಂತ ಹೇಳಿದರೆ, ಈಗ 8th class ಅಲ್ಲ 7th class 5th classನಲ್ಲಿ ನಿಮಗೆ ಮೊಬೈಲ್ ಕೈಯಲ್ಲಿ ಇರ್ತದೆ, ಇಂಟರ್ನೆಟ್ ಇರ್ತದೆ, ಅಕಸ್ಮಾತ್ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿಬಿಟ್ರೆ ಇದೆಯಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತಾರೆ. 5th class 6th class ನಾನು ನಿಮ್ಗೆ ಈಗ ಅಷ್ಟೇ ಒಂದು ಉದಾಹರಣೆ ಹೇಳಿದೆ. ಲೋವರ್ KG ನೋಡಿ, ಸ್ವಲ್ಪ ಆಲೋಚನೆ. ಲೋವರ್ KG ಒಂದು ಹುಡುಗ ಅದೇ ಕ್ಲಾಸಿನ ಇನ್ನೊಂದು ಹುಡುಗಿಯ ಮೇಲೆ ಮೇಲೆ ಮಲಗಿಕೊಂಡು ದೊಡ್ಡವರು ಏನ್ ಮಾಡುದು ಅದು ಮಾಡ್ತಾ ಇದೆ. ಅದು ಎಲ್ಲಿ ಒಂದೇ ದೊಡ್ಡವ್ರು ಮಾಡಿ ನೋಡಿರ್ತಾರೆ, ವಿಡಿಯೋ ನೋಡಿರ್ತಾನೆ ಅಥವಾ ವಿಡಿಯೋ ನೋಡಿರ್ಬೇಕು, ಇಲ್ಲ ಮನೆಯಲ್ಲಿ ಹೆತ್ತವ್ರು ಏನೋ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡೋಕೋ ನೋಡಿರ್ಬೇಕು. ಅದೇ ನಾವ್ ಹೇಳ್ತಾ ಇರೋದು, ಈ ಪ್ರಕ್ರಿಯೆ ಬಂದಾಗ ಹೆತ್ತವರು ಮಕ್ಕಳು ನೋಡ್ಬೇಕು, ನಿದ್ರೆ ಮಾಡಿದಾರ, ಇದಕ್ಕೆ ವ್ಯವಸ್ಥೆಗಳೇನು, ಅವ್ರು ಕಣ್ಬಿಟ್ರೆ ನೋಡ್ತಾರ. ಮಕ್ಕಳು ತುಂಬ ಸೂಕ್ಷ್ಮ, ತುಂಬ ಅಬ್ಸರ್ವ್ ಮಾಡ್ತಾರೆ. ಮತ್ತೆ ಈ ಸೆಕ್ಷುವಲ್ ಅನ್ನೋದು ಇದೆಯಲ್ಲ, ನಿಮಗೆ ಪ್ರಥಮವಾಗಿ ಹೇಗೆ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಬೀಳ್ತದೆ ಅದೇ ಇಂಪ್ಯಾಕ್ಟ್ ಕೊನೆ ತನಕ ಅದೇ ಇಂಪ್ಯಾಕ್ಟ್ ಹೋಗ್ತದೆ. ಉದಾಹರಣೆಗೆ ನನ್ನ ಹತ್ರ ಒಂದು ಬಂದ ಕೇಸ್ ಬಗ್ಗೆ ಹೇಳ್ತೇನೆ. ಅದು 23-24 ವರ್ಷ ಬ್ರಿಲಿಯಂಟ್, ಒಳ್ಳೆ ಟ್ಯಾಲೆಂಟೆಡ್ ಹುಡುಗ ಎಲ್ಲ ಸರಿ, ಆದರೆ ಅವನಿಗೆ ಏನಾಗ್ತದೆ ಅಂದರೆ ಹುಡುಗಿಯರು ನೋಡ್ತಾನೆ, ಕರೀತಾನೆ, ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡಬೇಕಿದ್ರೆ ಅವನಿಗೆ ಮೂಡ್ ಆಫ್ ಆಗ್ತದೆ. ಯಾಕೆ ಕೇಳಿದರೆ ಅವನೇನು ಹೇಳಿದ ಗೊತ್ತುಂಟಾ ನೋಡಿ, ನನ್ನ ತಂದೆ ಜೊತೆಗೆ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ತಂದೆ ಮಾಡೋದನ್ನು ನೋಡಿದ್ದಾನೆ, ಅವನು ಹೆಂಗಸರಿಗೆ ಹೀಗೆ ಮಾಡೋದು, ತಾಕ್ಸೋದು, ಅದೆಲ್ಲ ನೋಡಿದ್ದಾನೆ. ಓ ಹಾಗೆಯೇ
ಹೋಗುದು ಅಂತ ತಿಳ್ಕೊಂಡಿದ್ದಾನೆ ಅವನು. ಅವನು ಹೇಳ್ತಾನೆ, ಓಪನ್ ಆಗಿ ಹೇಳ್ದ, ಮೇಡಮ್ ನಾನು ಹಿಂದ್ಗಡೆ ಹೋದ್ರೆ ಹುಡುಗಿಯರನ್ನ ಹೀಗೆ ಹೀಗೆ ಮಾಡಿ ಮುಟ್ಟೋದು, ಅವ್ರು ನನಗೆ ಕೇಳುದು ನಿಂಗೇನು ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ ಅಂತ ಕೇಳಿದ್ರು ಅಂತ. ನಾನು ಪುನಃ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದೆ, ಮೊದ್ಲು ಮೊದ್ಲು ಹಾಗೆ ಹೇಳ್ತಾರೆ ಆಮೇಲೆ ಒಪ್ಪಿಕೊಳ್ತಾರೆ ಅಂತ ಹೇಳಿದ್ರು. ಮತ್ತೆ ಪುನಃ ಮಾಡ್ಲಿಕ್ಕೆ ಹೋದಂತೆ ಮತ್ತೆ ಪುನಃ ಮಾಡ್ಲಿಕ್ಕೆ ಹೋದ್ ಮತ್ತೆ ಪುನಃ ಬೈದ್ರು. ಆಗ ಅವನಲ್ಲಿ ತುಂಬಾ ಇನ್ಫಿರಿಯಾರಿಟಿ, ನಾನು ಕೆಟ್ಟವನೇನೋ ಸರಿ ಇಲ್ಲ ಅನ್ನೋ ಭಾವನೆ. ಈ ಸೆಕ್ಸ್ ಅನ್ನೋದು ವಿಷಯ ಇದೆಯಲ್ಲ, ಮೊದಲು ಬಾರಿ ನಿಮ್ಮಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ತದೆ ಅದನ್ನು, ಅದು ಸರಿಯಾಗಿ ಬೀಳದೇ ಇದ್ದರೆ ಅದನ್ನು ಸರಿ ಮಾಡಬೇಕಾಗಿರೋದು ತುಂಬ ಅಗತ್ಯ ಇದೆ. ಇಲ್ಲಾಂದರೆ ಅದು ಇದೇ ರೀತಿ ನೀವು ಹೇಳಿದ್ರಲ್ಲ, ಈಗ ಹಿಂಸೆಗೆ ಒಳಗಾಗ್ತದೆ ಈ ಪ್ರಕರಣಗಳಲ್ಲಿ ಇದೆಯಲ್ಲ, ಹಿಂಸೆಗೆ ಒಳಗಾಗ್ತದೆ. ಇನ್ನು ನಾನು ಹೇಳಲೇಬೇಕು, ಇದು ನೀವು ಮೀಡಿಯಾ ಅಂತ ಹೇಳಿದ್ರಲ್ಲ ಸರ್, ಇವತ್ತು ಮೀಡಿಯಾದಲ್ಲಿ ನೋಡಿದ್ರೆ ನೀವು ಹೀರೋಯಿನ್ ಬೇಡ ಅಂದ್ರೂ ಕೂಡ ನಾನು ಅವನಿಗೆ ಜೀವ ಕೊಟ್ಟು ಹೀರೋ ಹಿಂದೆ ಬೀಳುದು ಇಲ್ಲ ಅಂತಂದ್ರೆ ಇಲ್ಲವೇ. ಅವನು ನಾನು ಜೀವಮಾನ ಕೊಟ್ಟಿದ್ದೇನೆ ಅವಳಿಗೆ, ನಾನು ಪೂರ್ತಿ ಅವಳಿಗೆ ಜೀವ ಕೊಟ್ಟಿದ್ದೇನೆ, ಅವಳಿಗೋಸ್ಕರ ಎಲ್ಲದೂ ಮಾಡ್ತೇನೆ, ಆದ್ರಿಂದ ಅವಳು ನಾನು ಪ್ರೀತಿಸಲೇಬೇಕು. ಮೀಡಿಯಾ ಖಂಡಿತ ಕೆಲವೊಂದು ಮೂವಿಗಳು ನೋಡಿ ನೀವು, ಕೆಲವೊಂದು ಎಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನನ್ನ ಹತ್ರ ಇದೆ ಮೊಬೈಲ್, ನಿಮ್ಮ ಹತ್ರ ಇದೆ, ನಾವು ಉಪಯೋಗಿಸ್ಕೊಳ್ಳುವ ರೀತಿಯಲ್ಲಿ ಇರೋದು. ಆದ್ರೆ ಮೂವಿಯಲ್ಲಿ ನೋಡುವಾಗ ಈಗ ಮೊದಲೇ ನಾನು ಪ್ರಾಬ್ಲಮೆಟಿಕ್ ಆಗಿರ್ತೇನೆ, ಆಗ ಮೂವಿಗಳು ಏನ್ ಮಾಡ್ತಾವೆ ಅಂದ್ರೆ ನಮ್ಗೆ ಪ್ರಚೋದನೆ ಮಾಡ್ತವೆ ನಮ್ಗೆ ಒಳಗಡೆ. ಹೋ ಇಲ್ಲ ಅಂತಂತಂದ್ರೆ ಕೆಲವು ನೋಡಿ, ಆಸಿಡ್ ಎರಚುವುದು, ಮತ್ತೆ ಈಗ ಅದು ಬೇರೆ ಬೇರೆ ಈಗ ಕ್ರೈಮ್ ಅದರಲ್ಲೆಲ್ಲ ನೋಡುವಂತ ಇಂಪ್ಯಾಕ್ಟ್ ಬೀಳ್ತದೆ. ಮತ್ತೆ ಈ ತರ ಮೂವಿಗಳು ಇವ್ರ ಮೇಲೆ ಪ್ರಚೋದನೆ ಒಳಗಾದಾಗ ಇದೇನಾಗ್ತದೆ, ತಾನು ಹೀರೋ ತರ ಒಂಥರ ನೀನ್ ಸಿಕ್ಕದೇ ಇದ್ರೆ ಯಾರಿಗೂ ಸಿಗ್ಬಾರ್ದು ಅನ್ನೋದು ಇದೆಯಲ್ಲ ಸ್ವಾರ್ಥ. ಸ್ವಾರ್ಥ ಅದಕ್ಕೆ ಏನಂದ್ರೆ, ಅದಕ್ಕೆ ಇಂಡಿವಿಜುವಲ್ ಆಗಿ ನಾವು ಪೇರೆಂಟ್ಸ್ ಅದು ಅದಕ್ಕೆ ಅವ್ರ ಕಾರಣ ಆಗಿರುವುದಿಲ್ಲ, ಬೆಳ್ಕೊಂಡು ಬಂದಿದ್ದು. ಈಗ ಸಪೋಸ್ ನೋಡಿ, 40 ಬರುವಾಗ ಒಂದು ಮೆಚುರಿಟಿ ಬರ್ತದೆ ಮನುಷ್ಯನಿಗೆ, ಅದಕ್ಕಿಂತ ಮೊದಲು ನಗೆ ಏಜ್ 18 ಇಟ್ಟಿದ್ದಾರೆ ಯಾವುದು ಅಪರಾಧಕ್ಕೆಲ್ಲ. ನನಗನ್ಸುದು ಚಿಕ್ಕಂದಿನಿಂದಲೇ ಪ್ರಾಬ್ಲಮ್ಯಾಟಿಕ್ ಇದ್ರೆ 40 ಅಪರಾಧ ಮಾಡಿದ್ರು ಪಾಪ ಅವನ ಇನ್ನಸೆನ್ಸ್ 18 ಇರ್ತದೆ ಕೆಲವೊಮ್ಮೆ. ಡಾಕ್ಟರ್ ಮಾನಸ್, ಈಗ ಯಾವುದೇ ರೋಗಕ್ಕೆ, ಈಗ ಮಲೇರಿಯಾ ಇರಲಿ, ಡೆಂಗ್ಯೂ ಇರಲಿ, ಅಥವಾ ಯಾವುದೇ ರೋಗಕ್ಕೆ ಒಂದು ಗುಣಲಕ್ಷಣ ಅಂತ ಇದೆ, ಇದಕ್ಕೆ ಹೇಗೆ ಗುಣಲಕ್ಷಣವನ್ನು ಕಂಡುಹಿಡಿತೀರಿ ನೀವು? ಇದಕ್ಕೆ ಅಗೇನ್ ಗುಣಲಕ್ಷಣ, ಪ್ಯಾರೆಂಟ್ ಬಂದಾಗ ಇದಕ್ಕೆ ಯಾವುದೇ ಮೆಂಟಲ್ ಟ್ರೀಟ್ಮೆಂಟ್ ಬೇಡ, ಹೀಸ್ ಆಲ್ ರೈಟ್, ಇದು ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಅಲ್ಲ ಅನ್ನಿಸ್ಬೋದು ನಿಮಗೆ, ಪೇರೆಂಟ್ಗೆ ಕನ್ವಿನ್ಸ್ ಮಾಡಿರ್ಬೋದು. ಈ ಯಾವ ಗುಣಲಕ್ಷಣಗಳು ಈಗ ಪ್ಯಾರೆಂಟ್ ಆಗಿ ಈ ಗುಣಲಕ್ಷಣಗಳನ್ನು ಹೇಗೆ ಕಂಡುಹಿಡಿಯಬೇಕು ಅಂತ? ಇನ್ ಜನರಲ್ ಆಗಿ ಸೈಕ್ಯಾಟ್ರಿ ಯಾವುದೇ ತೊಂದರೆ ಬಗ್ಗೆ ಕೇಳ್ತಾ ಇದ್ದೀರಿ. ಸೊ ಒಂದು ಸೈಕ್ಯಾಟ್ರಿ ಬಗ್ಗೆ ಯಾವುದೇ ಒಂದು ಮಾನಸಿಕ ತೊಂದರೆಗಳಿಗೆ ಅಂತ ಬಂದ ಅದು ದೊಡ್ಡ ಹೆಡ್ಡಿಂಗ್. ಓಕೆ, ಅದರಲ್ಲಿ ಹಲವಾರು ರೀತಿಯ ಕಾಯಿಲೆಗಳಿದ್ದಾವೆ. ಒಂದು ಚಿಕ್ಕ ವಯಸ್ಸಿನಲ್ಲಿ ಬರುವಂಥ ಕಾಯಿಲೆಗಳು, ದೊಡ್ಡ ಮಧ್ಯಂತರ ಅಥವಾ ಎಲ್ಡರ್ಲಿ. ಸೊ ಓವರಾಲ್ ಏನು ಅಂತಂದರೆ ಖಿನ್ನತೆ, ಆತಂಕ, ಅಡಿಕ್ಷನ್ ಬಗ್ಗೆ, ಮತ್ತು ಚಿತ್ತ ವಿಚಲತೆ, ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆನೂ ಬರ್ತದೆ. ಸೊ ಇತ್ತೀಚೆಗೆ ಹೊಸದಾಗಿ ಒಂದು ಅಡಿಕ್ಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮೊಬೈಲ್ ಅಡಿಕ್ಷನ್ ಒಂದು ದೊಡ್ಡ ಪ್ರಾಬ್ಲಮ್ಯಾಟಿಕ್ ಆಗಿ ಬಂದಿರೋದು. ಸೊ ಇದಕ್ಕೆಲ್ಲ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಟೈಪ್ ಇದೆ, ICD ಅಥವಾ DSM ಅಂತ ಗೈಡ್ಲೈನ್ಸ್. ಅದರಲ್ಲಿ ರೋಗ ಲಕ್ಷಣಗಳನ್ನ ಲಿಸ್ಟ್ ಮಾಡ್ತಾರೆ. ಸೊ ಅದ್ರ ಪ್ರಕಾರವಾಗಿ ಹುಡುಗನಲ್ಲಿ ಅಥವಾ ಒಂದು ವ್ಯಕ್ತಿಯಲ್ಲಿ ಆ ಥರ ತೊಂದರೆಗಳು ಇದೆಯಾ ಅಂತ ನೋಡಿ, ಸಿಂಪ್ಟಮ್ಸ್ ಇದೆಯಾ, ಕಾಯಿಲೆ ರೋಗ ಲಕ್ಷಣಗಳು ಇದೆಯಾ ಅಂತ ನೋಡಿ ಹೇಳ್ತೀವಿ. ಅದೇ ರೀತಿಯಾಗಿ ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದ್ರೆ, ಈಗ ಸಪೋಸ್ ಹಳ್ಳಿಗಳಲ್ಲಿ ಅವ್ರಿಗೆ ಗೊತ್ತಿರುವುದಿಲ್ಲ ಹೇಗೆ ಪೇರೆಂಟ್ಸ್ ಮಕ್ಕಳಲ್ಲಿ ವ್ಯತ್ಯಾಸಗಳನ್ನು ಗುರುತಿಸಬಹುದು ಅಂತ ಹೇಳಿದ್ರೆ, ಸಪೋಸ್ ಇವ್ ನೋಡಿ ಯಾವುದು ನಿಮ್ಮ ಅಂಕಗಳಲ್ಲಿ ಗಣನೀಯವಾಗಿ ಕಡಿಮೆ ಅಂಕಗಳು ಬರೋದು ಮೊದ್ಲೇ, ಹೌದು ಕಡಿಮೆ ಅಂಕಗಳು ಬರೋದು. ಇನ್ನೊಂದ್ ಕಡೆಯಲ್ಲಿ ಒಂದಿನ ಲೋನ್ಲಿನೆಸ್, ತಿಂಡಿ ಬೇಡ, ಐಸೋಲೇಷನ್ ಮಾಡ್ಕೊಳ್ಳುದು, ಸೈಲೆಂಟ್ ಆಗಿ ಕುತ್ಕೊಳ್ಳುದು, ಮುದ್ದಿನ ತರ ಬಿಹೇವಿಯರ್ ಅಲ್ಲಿ ಅಬ್ಸರ್ವ್ ಮಾಡ್ತೇವೆ, ಬಿಹೇವಿಯರ್ ಅಲ್ಲಿ ಗೊತ್ತಾಗ್ತದೆ ಆ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಆದಾಗ ಅರ್ಥ ಆಗ್ಬೇಕು ಏನೋ ಸಮಸ್ಯೆ ಇದೆ ಅಂತ. ಇಲ್ಲ ನಾನು ಶಾಲೆಗೆ ಹೋಗುದಿಲ್ಲ, ಚಿಕ್ಕವರಿರಲಿ ದೊಡ್ಡವರಿರಲಿ, ಚಿಕ್ಕ ಮಕ್ಕಳು ಕೂಡ ಹಾಗೆ. ನಾನು ಇವತ್ತು ಏನೋ ಒಂದು ಉದಾಹರಣೆ ಕತೆ ಹೇಳ್ಕೊಂಡು ಅಥವಾ ಏನಾದರೂ ಒಂದು ಸಬೂಬು ಹೇಳ್ಕೊಂಡು ನಾನು ಶಾಲೆಗೆ ಹೋಗುದಿಲ್ಲ ಅಂತ ಹೇಳುದು, ಆವಾಗ ಎಲ್ಲೋ ಒಂದು ಕಡೆಯಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಪೇರೆಂಟ್ಸ್. ಇದ್ರ ಪ್ರಕಾರ ಇದನ್ನ ಹೇಳ್ಬೇಕು, ಆಕ್ಚುಲಿ ಇದನ್ನ ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ಮಕ್ಕಳಲ್ಲಿ ಆ ರೀತಿ ಸಮಸ್ಯೆಗಳು ಬಂದಾಗ ಹಲವಾರು ಸಮಸ್ಯೆಗಳನ್ನ ನೋಡ್ಬೇಕಾಗ್ತದೆ. ಸೊ ಆ ಲಿಸ್ಟ್ ಯಾಕೆ ಹೇಳಿದ್ದು ಅಂದ್ರೆ ಆ ಒಂದು ಎಲ್ಲ ಕಡೆ ಇರುವಂಥದ್ದು, ಸೊ ಅದಕ್ಕೋಸ್ಕರ ಆಗಬೇಕು. ಸೊ ಅವರ ಒಂದು ವ್ಯಕ್ತಿತ್ವದಲ್ಲಿ ಅವ್ರ ದಿನಚರಿಯಲ್ಲಿ ನೋಡ್ತಾ ಹೋದಾಗ ಹಲವಾರು ರೀತಿ ಸಮಸ್ಯೆಗಳು ಬರುತ್ತೆ. ಸೊ ಒಂದು ಅವ್ರು ಹೇಳಿದಾಗೆ ಓದೋದ್ರಲ್ಲಿ ಕಮ್ಮಿ ಆಗುವಂಥದ್ದು, ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇಲ್ಲ, ತಂದೆ ತಾಯಿ ಜೊತೆನೂ ಅವ್ರು ಅಷ್ಟು ಬೆರೀತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಇರ್ತಾರೆ. ಸೊ ಆಮೇಲೆ ಸಡನ್ ಡ್ರಾಪ್ ಆಫ್ ಮಾರ್ಕ್ಸಲ್ಲಿ ಆಗಿರ್ಬೋದು, ಆಟವಾಡ ಚಟುವಟಿಕೆಗಳು, ಪ್ಲಸ್ ಸಿಟ್ಟು, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದು. ಸೊ ಅವ್ರ ಸ್ವಭಾವದಲ್ಲಿ ಇದ್ದಕ್ಕಿದ್ದಂಗೆ ಬದಲಾವಣೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರ್ತಾರೆ ಗೊತ್ತಿಲ್ಲ.
ಸೊ ಮನೇಲಿ ಜೊತೆಗೆ ಇರ್ಬೇಕಾದ್ರೆ ಸುಮ್ಮನೆ ಇರ್ಬೋದು, ಹೊರಗಡೆ ಎಲ್ಲ ಜೊತೆಗೆ ಫ್ರೆಂಡ್ ಜೊತೆ ಬರೋಕೆ ನಂಗೆ ಹಠ ಮಾಡೋದು, ನಂಗೆ ಅದು ಬೇಕು ಇದು ಬೇಕು ಅಂತ ಈಗಲೇ ಕೊಡಿಸುವಂತ ಬಿದ್ದು ಉಳ್ಳಾಡುವಂಥದ್ದು ಈ ರೀತಿಯಾಗಿ. ಸೊ ಹೋಗ್ತಾ ಹೋಗ್ತಾ ಇನ್ನೊಂದು ಏನಾಗುತ್ತೆ, ಆಪೋಸಿಷನಲ್ ಡಿಫೆಂಡ್ ಅಂತ ಹೇಳ್ತೀವಿ, ಅಂದರೆ ತಂದೆ ತಾಯಿಗೆ ರೆಬಲಿಯಸ್ ಆಗಿ ಹೋಗುವಂಥದ್ದು. ಸೊ ನಂಗಿಲ್ಲ ಇದು ಕೊಡು ಇಲ್ಲಾಂದ್ರೆ ನಾನು ಏನಾರು ಮಾಡ್ಕೋತೀನಿ, ಆ ರೀತಿಯಾಗಿ ಒಂದು ಆತ್ಮಹತ್ಯೆ ಎದುರಿಸುವಂಥದ್ದು. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಅವ್ರಿಗೂ ಮಾತಾಡೋಕ್ಕೆ ಯಾರು ಇಲ್ದಿದ್ದಾಗ ಆತ್ಮಹತ್ಯೆ ಪ್ರೇರಣೆಪಣೆಯಲ್ಲಿ ಮುಖ್ಯ ಆಗುತ್ತೆ, ಭಾಳಷ್ಟು ಮುಖ್ಯ ಆಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸ್ ಹೆಚ್ಚು. ಸೊ ಒಂದು ಸಣ್ಣ ಯಾವ್ದಕ್ಕೆ ಯಾರು ವಿಚಾರ ಆಗಿರಬಹುದು, ನಾವು ಹೇಳ್ತೀವಿ ಸಣ್ಣ ವಿಚಾರಕ್ಕೆ ಹೋದ ಏನೋ ಬೈದರು, ಸೊ ಓದ್ಕೊಂತ ಬೈದಿದ್ದಕ್ಕೆ ಅದಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಣ ಅಂತ. ಸೊ ಅದು ಬರೀ ಒಂದು ಸಿಚುವೇಶನ್ ನೋಡಬೇಡ ಅಂತ ಹೇಳೋದಕ್ಕೆ ಒಂದು 25 ಹಾರಿದೆ, ಸೊ ಅದು ಇದೆ. ಸೊ ಅದು ಬರೀ ಅದೊಂದು ಸಿಚುವೇಶನ್ ಅಲ್ಲ, ಅದ್ರ ಹಿಂದೆ ಬಹಳಷ್ಟು ಇದು ಆಗಿರುತ್ತೆ. ಇಟ್ಸ್ ಕ್ಯಾನ್ಗೆ ಕೊಟ್ಟೊಳ್ಳೆ ಅ ಲಾಸ್ಟ್ ಸ್ಟ್ರಾ ಅಂತ ಹೇಳ್ಬೋದು. ಓಕೆ, ಸೊ ಆ ಒಂದು ಇದಕ್ಕೆ ಅದು ಮಾಡ್ಕೊಂಡ್ರೆ ಚಾನ್ಸಸ್ ಹೆಚ್ಚಾಗ್ತದೆ. ಸೊ ಅದೇ ರೀತಿ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು ಅಂತಂದರೆ ಇಂಟರ್ನೆಟ್ ಅಡಿಕ್ಷನ್ ಬಗ್ಗೆ ಮಾತಾಡಲೇಬೇಕು. ಸೊ ಇಲ್ಲಿ ಇಂಟರ್ನೆಟ್ ಅಡಿಕ್ಷನ್ ಮೊಬೈಲ್ ಅಂತ ಬಂದಾಗ ಮುಂಚೆ ಬರೀ SMS ಫೋನು ಮಾತಾಡೋ ಇತ್ತು. ಸೊ ಹೋಗ್ತಾ ಹೋಗ್ತಾ ಏನಾಯಿತು, ಸ್ಮಾರ್ಟ್ ಫೋನ್ಸ್ ಡೆವಲಪ್ ಆಗ್ತಾ ಹೋಯಿತು. ಈ ಸ್ಮಾರ್ಟ್ ಫೋನಲ್ಲಿ ಏನಾಗ್ತಾ ಹೋಯಿತು ಅಂದರೆ ಅದರಲ್ಲಿ ಭಾಳಷ್ಟು ಬರುತ್ತೆ, ಒಂದು ಇಂಟರ್ನೆಟ್ಟು, ಗೇಮಿಂಗು, ಶಾಪಿಂಗ್ ಇದೆ, ಬಿಲ್ ಪೇಮೆಂಟ್ ಇದೆ, ಹಳೆ ಸೀರಿಯಲ್ಸ್ ನೋಡ್ಬೋದು. ಸೊ ಈ ರೀತಿಯಾಗಿ ಆಮೇಲೆ ವೆಬ್ ಸೀರೀಸ್ ಇದೆ, ಸೋಷಿಯಲ್ ನೆಟ್ವರ್ಕಿಂಗ್ ಬರ್ತದೆ, ಆಮೇಲೆ ಫೇಕ್ ನ್ಯೂಸ್ ಇತ್ತೀಚೆಗೆ ಬಂದಿರುವಂಥದ್ದು ಫೇಕ್ ನ್ಯೂಸು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಫಿ. ಸೊ ಸೆಲ್ಫಿ ಕೂಡ ಒಂದು ಇಂಪಾರ್ಟೆಂಟ್, ಅದರಿಂದ ಡೆತ್ ಆಗ್ಬೋದು ಅದು ಅದು ಕೂಡ ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಬರುವಂಥದ್ದು. ಸೋಷಿಯಲ್ ನೆಟ್ವರ್ಕಿಂಗ್ ಯಾಕೆ ಇರುತ್ತೆ ಅಂದರೆ ಅದರಲ್ಲಿ ಮೂರು, ಒಂದು ಇದು ಫೇಸ್ಬುಕ್ಕಲ್ಲಾಗಲಿ ಇವರೆಲ್ಲ ಅವರಾಗಿ ಒಪ್ಕೊಂಡಿದ್ದಾರೆ, ಲೈಕ್ ಕಮೆಂಟ್ ಲೈಕ್ ಬಟನ್ ಏನಿದೆ ಅದನ್ನ ಇರಬಾರ್ದಾಗಿತ್ತೇನೋ ಅಂತ. ಸೊ ಕಾರಣ ಏನು ಅಂದರೆ ಅಲ್ಲಿ ಸರ್ಕಸ್ ಆಗುತ್ತೆ, ಸೊ ಅದಾಗುತ್ತೆ. ಸೊ ನನ್ನ ಫೋಟೋ ಹಾಕ್ದೆ ಯಾರು ಕಮೆಂಟ್ ಮಾಡ್ತಾ ಇಲ್ಲ, ನನ್ನ ಇದನ್ನ ಫೋಟೋ ಹಾಕ್ದೆ ಯಾರು ಲೈಕ್ ಕೊಡ್ತಾ ಇಲ್ಲ, ಸೊ ಅಲ್ಲಿ ಆತಂಕ ಶುರು ಆಗುತ್ತೆ, ಖಿನ್ನತೆ ಶುರು ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಫಸ್ಟ್ ಅಪ್ಲೋಡ್ ಫಸ್ಟ್ ಶೇರ್, ನಾನು ಫಸ್ಟ್ ಶೇರ್ ಮಾಡಬೇಕು, ನಾನು ಇದು ಮಾಡಬೇಕು. ಸೊ ಎದುರುಗಡೆ ಯಾವ ಘಟನೆ ನಡೀತಿದೆ ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಫಸ್ಟ್ ಶೇರ್ ಮಾಡಿದೆ, ನಾನು ಇದು ಮಾಡಿದೆ ಅದು ಮುಖ್ಯ. ಸೊ ಹೀಗಾಗಿ ಹಲವಾರು ರೀತಿಯಲ್ಲಿ ಈ ಥರದ್ದು ಸಮಸ್ಯೆಗಳು ಬರುತ್ತೆ. ಸೊ ಆ ಘಟನೆಗಳು, ಹಲವಾರು ಘಟನೆಗಳು ಈಗ ಸದ್ಯಕ್ಕೆ ರೀಸೆಂಟ್ ಆಗಿರುವಂಥ ಘಟನೆ ಆಗಲಿ ಅಥವಾ ಬೇರೆ ಅದಾಗಲಿ, ಸೊ ಅವ್ನು ಏನೇ ಘಟನೆ ಮಾಡೋ ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ತೇನೆ ಅದ್ರು, ಅಮ್ಮ ಅಗೇನ್ ಶೇರ್ ಕೂಡ ಮಾಡಿದ್ರು. ಸೊ ಅದು ಆ ರೀತಿ ಆಗಬಾರ್ದಾಗಿತ್ತು. ಸೊ ಆ ಪರಿಸ್ಥಿತಿ ನಿಂತ್ಕೊಂಡು ನೋಡಿದಾಗ ಅವ್ರಿಗೆ ಗಾಯ ಆಗ್ತದೆ, ನಮಗೂ ಆ ರೀತಿ ತೊಂದರೆ ಮಾಡ್ಕೊಂಡು ಬೇರೆ ಯಾರೋ ವೀಡಿಯೋ ಅಪ್ಲೋಡ್ ಮಾಡಿ ನೋಡಿದ್ರೆ ನಮ್ಗೆ ಹೇಗೆ ಅನ್ಸುತ್ತೆ? ಸೊ ಆ ರೀತಿ ಒಂದು ಎಂಪತಿ ಫಾರ್ವರ್ಡ್ ಮಾಡಿಸ್ಕೊಡೋದು ತಪ್ಪು ಅಂತ ಹೇಳ್ತೀನಿ. ಎಸ್, ಫಾರ್ವರ್ಡ್ ಮಾಡಬಾರ್ದು, ಶೇರ್ ಮಾಡಬಾರ್ದು, ರೆಕಾರ್ಡ್ ಮಾಡೋದು ತಪ್ಪ, ಹಿಂಸೆ ಆಗ್ತದೆ. ಸೊ ಇದು ಒಂದು ರೀತಿಯಾಗಿ. ಸೊ ಇನ್ನೊಂದು ಇದರಲ್ಲಿ ಇನ್ನೊಂದು, ಅಲ್ಲಿ ನರ್ಸ್ ಇಲ್ಲದಿದ್ದರೆ ಅವನು ಕೊಂದೇ ಬಿಡ್ತಾನೆ. ಎಸ್, ಅವನು ನರ್ಸ್ ಇಂಟರ್ಫಿಯರ್ ಆಗದಿದ್ದರೆ, ಇವತ್ತು ಯುಟಿ ಖಾದರ್ ಮಂತ್ರಿ ಅವರು ಅವರಿಗೆ ವಿಶೇಷ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾರೆ, ಬಹುಶಃ ಅವರು ಪ್ರಯತ್ನ ಮಾಡಿದವರು, ವಿಡಿಯೋ ಮಾಡಿದವರು ಯಾರು ಮಾಡಿಲ್ಲ, ಇದೊಂದು ಪರಿಸ್ಥಿತಿ. ಸರಿ, ಇದು ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಇನ್ಸಿಡೆಂಟ್, ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ತಗೋಬೋದು, ಬಟ್ ಈ ಥರ ಹಲವಾರು ಇನ್ಸಿಡೆಂಟ್ಸ್ ಆಗಿದೆ. ಸೊ ಒಂದು ಆ್ಯಸಿಡ್ ಅಟ್ಯಾಕ್ಸ್ ಅನ್ನೋದನ್ನು ಕೇಳ್ಬೋದು, ಅದು ಒಂದು ರೀತಿಯ ತೀವ್ರವಾದ ಒಂಥರ ಮನಸ್ಕೃತಿ ಆಗ್ತದೆ. ಸೊ ಪ್ಲಸ್ ಪ್ರಚಲಿತ ಇತ್ತೀಚೆಗೆ ಹೈದರಾಬಾದಲ್ಲೂ ಇದೇ ರೀತಿ ಯಾರು ಚುಚ್ಚಿದ ಆ ರೀತಿ ಭಾಳಷ್ಟು ಇನ್ಸಿಡೆಂಟ್ಸ್ ಆಗಿದೆ. ಸೊ ಅದು ಮನಸ್ಥಿತಿ ಓವರಾಲ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲಿ ಚೇಂಜ್ ಮಾಡಬೇಕಾಗ್ತದೆ. ಈಗ ಎಜುಕೇಷನ್ ಸಿಸ್ಟಮಲ್ಲೂ ಹಲವಾರು ರೀತಿ ಆ್ಯಡ್ ಮಾಡಬೇಕು, ಕರಿಕ್ಯುಲಮ್ ಕಂಪ್ಲೀಟಾಗಿ ಚೇಂಜ್ ಮಾಡೋ, ಬರೀ ನಿಜವಾಗ್ಲು ಬರೀ ಓದೋದು ಮಾರ್ಕ್ಸ್ ಮಾಡೋ ಅದೇ ಬೇಕಾ? ಸೊ ನಮ್ಮ ಪರ್ಸನಲ್ ಡೆವಲಪ್ಮೆಂಟಲ್ಲೂ ಬೇಕಾ? ಹದಿಹರಿಯೋದಕ್ಕೆ ಬಂದಾಗ ಶುರು ಮಾಡಬೇಕು, ಹೌದು, ಬಟ್ ವೈ ಕಾನ್ ಬಿ ಸ್ಟಾರ್ಟ್ ಒನ್ ಫಿಫ್ತ್ ಆರ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್? ಸೊ ಆಗಲೇ ಸ್ವಲ್ಪ ಅರ್ಥ ಮಾಡಿಕೊಂಡು ಅಲ್ಲೇ ಒಂದು ಜೀವನ ಕೌಶಲ್ಯಗಳ ರೀತಿ ತೀರ್ಮಾನ. ಸೊ ಆಗಲೇ ಭಾಳಷ್ಟು ಹೇಳ್ತಾ ಇದ್ದೀನಿ, ಜೀವನ ಕೌಶಲ್ಯ, ಜೀವನ ಕೌಶಲ್ಯದಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗುತ್ತೆ, ಕಷ್ಟ ಬಂದಾಗ ಏನು ಅರ್ಥ ಮಾಡ್ಕೊಂಡು ಕಲಿಬೇಕು ಅದ್ರ ಬಗ್ಗೆ ಇರ್ತದೆ, ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಹೇಗಿರಬೇಕು, ಸೊ ಅದು ಹೇಗೆ ಮಾತಾಡಬೇಕು, ಅಲ್ಲಿ ಬರೀ ಫಿಸಿಕಲ್ ಸಿಂಬಲ್ ಮಾತ್ರ ಇರುತ್ತಾ ಅಥವಾ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತಾ, ಸೊ ಅಲ್ಲಿ ಹೇಳ್ಕೊಡ್ತಾ ಹೋಗಬೇಕು. ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ ಅದು ಆ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅಗೇನ್ ಕಮ್ಯುನಿಕೇಷನ್, ಸೊ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಭಾಳಷ್ಟು ಮುಖ್ಯ ಒಂದು ರಿಲೇಷನ್ ಅಂತ ಬಂದಾಗ, ಯಾವುದೇ ರಿಲೇಷನ್ ಆಗಲಿ, ಫ್ಯಾಮಿಲಿ ಆಗಲಿ, ತಂದೆ ತಾಯಿ ಮಗ ಆಗಲಿ, ಗಂಡ ಹೆಂಡತಿ ಆಗಲಿ, ಅದ್ರ ಬಗ್ಗೆನೂ ಆಗಲಿ, ಸೊ ಅಲ್ಲೂ ಕೂಡ ಕಮ್ಯುನಿಕೇಷನ್ ಗ್ಯಾಪ್ ಭಾಳಷ್ಟು ಬರುತ್ತೆ. ಸೊ ಆ ಕಮ್ಯುನಿಕೇಷನ್ ಗ್ಯಾಪ್ ಬ್ರಿಡ್ಜ್ ಮಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆನೂ ಒಂದು ಪರಿಸ್ಥಿತಿ ಎಲ್ಲ ಬರುತ್ತೆ ಗೈಡೆನ್ಸ್, ಚಿಕ್ಕ ವಯಸ್ಸಿಗೆ ಎಷ್ಟು ಬೇಕು, ದೊಡ್ಡವ್ರಿಗೆ ಆಗ್ತಾ ಆಗ್ತಾ ಹೇಗೆ ಆಗ್ತಾಬೇಕು ಅಂತ. ಸೊ ಕರಿಕ್ಯುಲಮಲ್ಲೇ ಆ ರೀತಿ ಮಾಡ್ತಾ ಹೋದರೆ ಒಂದೆರಡು ಸಬ್ಜೆಕ್ಟ್ ಕಮ್ಮಿ ಮಾಡಿ ಲೈಫ್ ಸ್ಕಿಲ್ಸ್ ಜಾಸ್ತಿ ಮಾಡಿದಷ್ಟು ಬೆಟರ್ ಆಗ್ತಾ ಹೋಗುತ್ತೆ. ಮೇಡಮ್, ಒಂದು ಕಾಲ ಇತ್ತು ಶಾಲೆಗೆ ಕಳಿಸುವಾಗ ನಿಮ್ದು ಏನೊಂದು ತೊಂದರೆ ಗಿಂದರೆ ಎಲ್ಲ ಬಂದರೆ ನಾನು ಬಡ್ಕೊಂಡು ಬಡೀತೇನೆ ಅಂತ, ಆಮೇಲೆ ಬಂತು ನಿನ್ಗೆ ಯಾರಾದರೂ ಹುಡುಗಿಯೊಟ್ಟಿಗೆ ವಿಷಯ ಬಂದರೆ ನಿನ್ನನ್ನು ಇಟ್ಕೊಂಡು ಬಡೀತೇನೆ ಅಂತೇಳಿ, ಆಮೇಲೆ ನೀನು ಪ್ರೀತಿ ಪ್ರೇಮ ಮಾಡೋದಾದರೆ ಮಾಡು ಮಾರ ಜಾತಿಯವರನ್ನು ನೋಡು ಅಂತೇಳಿ, ಆಮೇಲೆ ಬಂತು ನೀನು ಪ್ರೀತಿ ಮಾಡು ಬೇಕಾದ್ರೆ ಏನಾದರೂ ಮಾಡು ಹುಡುಗಿಯೊಟ್ಟಿಗೆ ಮಾಡು,
ಈಗ ಪ್ರೀತಿ ಯಾವುದು, ಪ್ರೇಮ ಯಾವುದು, ಕಾಮ ಯಾವುದು? ನಿಜವಾಗಿ ಪ್ರೀತಿ ಪ್ರೇಮ ಉಂಟಾ ಅಥವಾ ಕಾಮವೇ? ಅಲ್ಲ, ಫಿಸಿಕಲ್ ನೀಡ್ಸ್ ಇದೆಯಲ್ಲ, ಮೂಲಭೂತವಾಗಿ ಫಿಸಿಕಲ್ ನೀಡ್ಸ್ ಕಾಮವೇ. ಆದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಬರೀ ಕಾಮದ ಮೇಲೆ ನಾವು ಫೋಕಸ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ಸಮಾಜದಲ್ಲಿ ಕಲ್ಚರ್ ಅಂತ ಹೇಳ್ತಾರೆ, ಸಾಂಸ್ಕೃತಿಕ ನೆಲೆ, ಸಮಾಜದ ಒಂದು ಪರಿಕಲ್ಪನೆ ಏನಿದೆ ಅದು ಅಸ್ತವ್ಯಸ್ತಗೊಳ್ತದೆ. ಅಲ್ಲಿ ಸರಿಯಾಗುವುದಿಲ್ಲ. ಬರೀ ಎಂದರೆ ಹಿಂದೆ ಕಾಡಿನಲ್ಲಿ ಪ್ರಾಣಿ ಬದುಕಿದ್ದಾಗೆ ಇಲ್ಲಿ ಬದುಕುವಂಥದ್ದು, ಹಾಗೆ ಮನುಷ್ಯ ಕೂಡ ಬೇಸಿಕಲಿ ಪ್ರಾಣಿಯೇ, ಪ್ರಾಣಿ ಅದು ಆಯ್ತು. ಆದರೆ ಇಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರ ಅಂತ ನಮಗೆ ಮನುಷ್ಯರಿಗೆ, ಯಾಕಂದರೆ ಪ್ರಾಣಿಗೂ ನಮ್ಗೆ ವ್ಯತ್ಯಾಸ ಅಂದರೆ ನಮಗೆ ಬುದ್ಧಿ ಮತ್ತು ವಿವೇಕ ಇದೆ. ಅದರಿಂದ ಹೌದು, ಪ್ರಾಣಿಯಿಂದ ನಾವು ಭಿನ್ನರಾಗ್ತೇವೆ. ಆದರೆ ಬೇಸಿಕ್ ನೀಡ್ ಕಾಮವೇ, ಕಾಮ ಅದಕ್ಕೋಸ್ಕರವೇ ನಮ್ಮಲ್ಲಿ ಅದಕ್ಕದಕ್ಕೆ ಸಂಸ್ಕಾರ ಅಂತ ಮಾಡಿದ್ದು, ಮದುವೆ ಅಂತ ಮಾಡಿದ್ದು. ಮೊದಲು ನೋಡಿ 18-21 ಸರಿಯಾದ ವಯಸ್ಸು, ಆ ವಯಸ್ಸಿಗೆ ಮದುವೆ ಮಾಡುವುದಂತ ಇತ್ತು, ಮದುವೆ ಮಾಡ್ತಾ ಇದ್ರು. ಈಗ ಹೇಗಾಗಿದೆ ಅಂತ ಹೇಳಿದರೆ, ನಾನು ಈ ಪಾಯಿಂಟಿಗೆ ಮತ್ತೆ ಬರ್ತೇನೆ. ಈಗ MNCಗಳು ಪಾಶ್ಚಿಮಾತ್ಯಕರಣದಿಂದಾಗಿ ಇನ್ನೊಂದು ನಿರುದ್ಯೋಗ ಸಮಸ್ಯೆಯಿಂದಾಗಿ ತುಂಬ ಎಲ್ಲ ಸಮಸ್ಯೆಗಳು. ಈ ಯುವಕರು ಎಷ್ಟು ಸಮಸ್ಯೆ ಫೇಸ್ ಮಾಡ್ತಾರೆ ಅಂತ ಹೇಳಿದರೆ, ಡಿಗ್ರಿ ಆಗ್ತದೆ, ಇಂಜಿನಿಯರಿಂಗ್ ಆಗ್ತದೆ, ಆದರೆ ಅವ್ರು ಕಲ್ತಂಥದ್ದು ಕೆಲಸ ಇಲ್ಲ. ನಾನು ಎಷ್ಟೋ ಜನ ನೋಡಿದ್ದೇನೆ, ಇಂಜಿನಿಯರಿಂಗ್ ಮಾಡಿದ್ದು ಅಕೌಂಟೆಂಟ್ ಕೆಲಸ ಅಂತೆ, MCOM ಮಾಡಿದ್ದಾರೆ, ಮಾಡಿದ HR ಕೆಲಸ ಅಂತೆ. ಅಂದರೆ ಸಂಬಂಧ ಇಲ್ಲದ ಕೆಲಸಗಳು. ಹಾಗಾದರೆ ಅದು ಕಲ್ತಿದ್ದು ಯಾಕೆ, ನನಗೇನು ಕಲಿಬೇಕಿತ್ತು ಅದೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಇದ್ದೀರಿ. ಹಾಂ, ನೀವು ಪ್ರೀತಿ ಪ್ರೇಮ ಮತ್ತು ಮೋಹ ಕಾಮ, ಹೌದು, ಮೊದಲು ಬರುವುದೇ ಕಾಮವೇ. ನಮಗೆ ಬೇಸಿಕ್ ಇನ್ಸ್ಟಿಕ್ಟ್ ಅಟ್ರಾಕ್ಷನ್, ಅದು ಸ್ಟಾರ್ಟ್ ಆಗೋದು ಅಟ್ರಾಕ್ಷನಿಂದ, ಬೇಸಿಕ್ ಅಟ್ರಾಕ್ಷನಿಂದ. ಆ ಸಮಯದಲ್ಲಿ ಅವ್ರಿಗೆ ಅರ್ಥ ಆಗುವುದಿಲ್ಲ, ಹೇಗೆ ನನಗೆ ಬೇಕು. ಮೂವಿ ಎಲ್ಲ ನೋಡ್ತಾರೆ, ಒಂದು ಹಗಲು ಕನಸು ಕಾಣ್ತಾರೆ, ನನ್ನ ಹುಡುಗ ಹೀಗೆ ಇರಬೇಕು, ನನ್ನ ಹುಡುಗಿ ಹೀಗೆ ಇರಬೇಕು, ಹೇಗೆ ಗೊತ್ತಾಗ್ತದೆ? ಹಾಂ, ಓವರಾಲ್ ನೋಡ್ತಾ ಇರಬೇಕಾದ್ರೆ, ಹಾಂ ಇವಳು ಸರಿ ಇದ್ದಾಳೆ ಅಂತ ಮೂವ್ ಆಗ್ತಾರೆ. ಮೂವ್ ಆದಾಗ ಒಂದು 2 ದಿನ, 3 ದಿನ, 4 ದಿನ, 5 ದಿನ ಅನ್ನುವಾಗ ಏನಾಗ್ತದೆ, ಓ ನನ್ನ ಕನಸಿನ ರಾಜಕುಮಾರಿ ಅಲ್ಲ ಇವಳು, ಇವನು ನನ್ನ ಕನಸಿನ ರಾಜಕುಮಾರ ಅಲ್ಲ ಅನ್ನೋದು ಯಾವಾಗ ಗೊತ್ತಾಗ್ತದೆ? ವ್ಯವಹಾರ ಮಾಡಿದಾಗ ಗೊತ್ತಾಗ್ತದೆ. ಆಗ ಬ್ರೇಕಪ್ ಅಂತ ಆಗ್ತದೆ, ಆಗ ಸಿಟ್ಟು ಬರುವುದು, ಅವನು ಮೋಸ ಮಾಡಿದ ಅಂತ ಹೇಳುದು. ಇದು ಯಾಕಂದ್ರೆ ಇದೊಂದು ಕಲಿಕೆ, ಇದು ವಿಷಯ ಗೊತ್ತಾಯ್ತೀಗ. ಆಸ್ ಎ ತಾಯಿ ಅಥವಾ ಆಸ್ ಎ ತಂದೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಹಾಂ, ಈ ಸಂದರ್ಭದಲ್ಲಿ ಸರಿಯಾದವರ ಒಬ್ಬ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗಿ, ಪ್ರೀತಿ ಏನು, ಪ್ರೇಮ ಏನು, ಮೋಹ ಏನು, ಇನ್ಫ್ಯಾಚುಯೇಷನ್, ಈಗ ಅವಳು ನನಗೇ ಬೇಕು, ಬೇರೆಯವ್ರ ಹತ್ರ ಮಾತಾಡ್ಲಿಕ್ಕೆ ಇಲ್ಲ. ಹುಡುಗಿಯರಿಗೆ ಹೇಳ್ತೇನೆ, ನಾನು ಹುಡುಗರಿಗೂ ಹೇಳ್ತೇನೆ, ಬೇರೆಯವ್ರ ಹತ್ರ ಮಾತಾಡಿದ ತಕ್ಷಣ ಜಲಸ್ ಆಗುದು, ಪೊಸೆಸಿವ್ನೆಸ್ ಬರುದು, ಇದೆಲ್ಲ ಪೊಸೆಸಿವ್ನೆಸ್, ಓವರ್ ಪೊಸೆಸಿವ್ನೆಸ್ ಎಲ್ಲ ಸ್ವಾರ್ಥ ಯಾಕೆ ಅಂತ, ಮೋಹ. ಅದು ಮೋಹ ಯಾಕೆ, ನನಗೇ ಬೇಕು ಯಾಕೆ ಹೇಳಿ. ನಾವು ಬೆಳೆದ ಪ್ರಕ್ರಿಯೆ, ವಾತಾವರಣ, ಜೀನ್ಸ್ ಇದೆಲ್ಲ ಕಾರಣ ಆಗ್ತದೆ, ಒಂದೆರಡಲ್ಲ, ಅದಕ್ಕೆ ಒಂದೇ ಕ್ಷಣ ಅಲ್ಲ, ಜೀನ್ಸ್ ಕೂಡ ಕಾರಣ ಇರ್ತದೆ, ಬೆಳೆದ ವಾತಾವರಣ ಕಾರಣ ಇರ್ತದೆ, ಹಾರ್ಮೋನಲ್ ಕಾರಣ ಇರ್ತದೆ, ಹಾರ್ಮೋನ್ ಇದು ಕೂಡ ಬರ್ತದೆ, ಅದು ಕೂಡ ಕಾರಣ ಆಗ್ತದೆ. ಆದ್ರಿಂದ ನಾವು ಪ್ರೀತಿ ಪ್ರೇಮ ಮೋಹ, ಮದುವೆ ಇದೆ ಅದಕ್ಕೋಸ್ಕರ. ಪ್ರೀತಿ ಅಂದ್ರೆ ಏನು ಅಂದ್ರೆ, ಈಗ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತಂದ್ರೆ, ನಿಮ್ಮೊಟ್ಟಿಗಿರುವ ಎಲ್ಲವನ್ನೂ ಪ್ರೀತಿಸುವುದು ನನ್ನ, ಅದು ಪ್ರೀತಿ ಅಂದ್ರೆ, ಪ್ರೀತಿ ಅಂತ ಸಮರ್ಪಿಸ್ಕೊಳ್ಳೋದು, ಅಲ್ಲಿ ಅಪೇಕ್ಷೆಗಳಿಲ್ಲ, ಅಂಥದ್ದು ಬಹಳ ರೇರ್ ನಮ್ಮಲ್ಲಿ ಆಗುವಂಥದ್ದು, ಬಹಳ ರೇರ್. ಅದಕ್ಕೋಸ್ಕರ ಕಾಮಕ್ಕೆ ಫಿಸಿಕಲಿ ಇರೋಂಗೆ ಮದುವೆ ಅಂತ ಮಾಡಿದ್ದಾರೆ. ಅದಕ್ಕೆ ನೋಡಿ, ಎಲ್ಲ ಇಷ್ಟ ಆಗಿ ಮದುವೆ ಆಗೋದು, ಇಷ್ಟ ಮುಗಿದ್ರ ಮೇಲೆ ಮತ್ತೊಂದು ಕಡೆ ಆಕರ್ಷಣೆ ಆಗ್ತದೆ. ಅದಕ್ಕೆ ಸಂಸ್ಕಾರ ಸಂಸ್ಕೃತಿ ನಾವು ಬೆಳೆಸಿದ್ದು ಹೇಗೆ ಬೆಳೆಸ್ತೇವೆ ನೋಡಿ, ಅದು ನಮಗೆ ಒಂದರಲ್ಲೇ ವೈವಿಧ್ಯತೆಯನ್ನು ಸಿಗುವಂತಹ ಒಂದು ಶಿಕ್ಷಣ ಮತ್ತು ಸಂಸ್ಕಾರ ನಮ್ಗೆ ಎಲ್ಲಿದೆ? ಹಾಗಾಗಿ ವೈವಿಧ್ಯತೆ ಬಯಸುವುದು ಮನಸ್ಸು, ಮನಸ್ಸು ವೈವಿಧ್ಯತೆ ಬಯಸ್ತದೆ. ಆದರೆ ಇಲ್ಲಿ ಕಾಮಕ್ಕೆ ಮತ್ತು ಇದಕ್ಕೆಲ್ಲ ಬಂದಾಗ ವೈವಿಧ್ಯತೆ ಅಂತ ತಕ್ಷಣ ಸಂಸ್ಕಾರ ನಿಗ್ರಹ ಇಲ್ಲ. ಈಗ ನನಗೆ 16-18 ಗಂಡ ಓಟ್ ನಾನು ಮಾಡ್ಕೋಬೇಕಂದ್ರೆ ಆಗುದಿಲ್ಲ, ಒಂದೇ ಗಂಡ. ಹಾಗಾಗಿ ಏನು ಮಾಡ್ತೇನೆ, ನನಗೆ ಸಮಾಜದ ಪ್ರಕ್ರಿಯೆಯಲ್ಲಿ ಇರಬೇಕು. ನಾನು ಪರದೆ ಹಿಂದೆ ಅಪರಾಧ ಮಾಡ್ತೇನೆ. ಇವತ್ತು ಎಂಥ ಶಿಕ್ಷಣ ಸಿಗ್ತಾ ಇದೆ ಅಂದರೆ, ನೀನು ಪರದೆ ಹಿಂದೆ ಏನು ಬೇಕಾದರೂ ಮಾಡು, ಎದುರುಗಡೆ ಸೋಷಿಯಲ್ ಏನಿದೆ ಹಾಗೆ ಇರು. ನನಗೆ ಇದು ಮಾತ್ರ, ನಾನು ತುಂಬ ಕೋಪ ಬರ್ತದೆ, ಹಿಂದೆ ಹೇಗೆ ಮುಂದೆ ಒಂದೇ ರೀತಿ ಇರಬೇಕು. ಮತ್ತು ನೈತಿಕತೆ ಅಥವಾ ಲೈಂಗಿಕ ಅಥವಾ ಶೀಲ ಅನ್ನೋದು ಗಂಡು ಹೆಣ್ಣಿಗೂ ಸಮಾನವಾಗಿರಬೇಕು. ಯಾವ ಹೆಣ್ಣಿಗೆ ಬಿಟ್ಟು ಮಾಡುವುದಲ್ಲ, ಅಲ್ಲ, ಯಾವ ಹೆಣ್ಣಿಗೂ ಗಂಡ ಇನ್ನೊಂದು ಹೆಣ್ಣಿನ ಜೊತೆಗೆ ಹೋದ್ರೆ ಇಷ್ಟ ಆಗಲ್ಲ. ಹಾಗೆ ನಿಮ್ಗೆ ಹೆಣ್ಣು ಹೇಗೆ ಇಷ್ಟ ಆಗುದಿಲ್ವೋ, ನಾನು ಇದೇ ಸಬ್ಜೆಕ್ಟ್ ಕಾಲೇಜಲ್ಲಿ ನಂದು ಯಾವುದು ಸೆಕ್ಸ್ ಓರಿಯೆಂಟೇಷನೇ ನನ್ನ ಸಬ್ಜೆಕ್ಟು, ನಾನು ಹೆಣ್ಮಕ್ಳ ಹತ್ರ ಗಂಡು ಮಕ್ಳ ಹತ್ರ ಕೇಳಿದ್ರೆ ಹೆಣ್ಮಕ್ಳ ಹತ್ರ ಕೇಳ್ತೇನೆ. ಅದಕ್ಕೋಸ್ಕರ ಹೇಳ್ತಿರೋದು ಏನಂತ ಹೇಳಿದ್ರೆ, ಹೆಣ್ಮಕ್ಳಿಗೂ ಕೂಡ ಗಂಡು ಮಕ್ಳಿಗೂ ಕೂಡ ಶೀಲದ ಬಗ್ಗೆ ಹೇಳ್ಕೊಡ್ಬೇಕು. ಹೆಣ್ಣು ಅಂದ್ರೆ ಏನು, ಇದ್ರ ಬಗ್ಗೆ ಮುಕ್ತವಾಗಿ ಮಾತನಾಡುವುದಿಲ್ಲ ನಾವು ಮನೆಯಲ್ಲಿ, ಮುಕ್ತವಾಗಿ ಮಾತುಕತೆ ಆಡಬೇಕು. ಮುಕ್ತವಾಗಿ ಈ ವಿಷಯ ಮಾತಾಡಿದ ತಕ್ಷಣ, ಉದಾಹರಣೆಗೆ ಹೆಣ್ಣು ಮಗು ಅಮ್ಮನ ಹತ್ರ ಬಂದ, ಅಮ್ಮ ಇವತ್ತೊಂದು ಹುಡುಗ ಚೇಡಾಯಿಸಿದ ಅಂದ ತಕ್ಷಣ ಅಮ್ಮ ಏನ್ ಹೇಳ್ತಾರೆ ಹೇಳಿ, ನೀನ್ ಯಾಕೆ ನೋಡಕೊಂದು, ಸುಮ್ಮನೆ ತಲೆ ಅಡಿಯಾಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಆಗ ಇನ್ಫಿರಿಯಾರಿಟಿ ಬೆಳೀತದೆ, ಇನ್ಫಿರಿಯಾರಿಟಿ. ನಾನು ಸರಿ ಇದ್ರು ಕೂಡ ಹೋ ಹಾಗಾದ್ರೆ ನನಗೆ ಅಲ್ಲೇ ಮೊದಲೇ ತಪ್ಪಿ ಹೋಗ್ತದೆ. ಹಾಗೆ ಹುಡುಗರಲ್ಲಿ ಕೂಡ ಅಷ್ಟೇ, ಸಿಗರೇಟ್ ಯಾಕೆ ಮಾಡಿದ್ದು, ನೀನ್ ಯಾಕೆ ಹೋಗಿದ್ದು, ಅವರೊಟ್ಟಿಗೆ ಯಾಕೆ ಹೋಗಿದ್ದು. ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ತಿರುವಾಗಲೇ ನೆಗೆಟಿವ್ ಬಂದ್ರೆ,
ಪೇರೆಂಟ್ಸ್ ಇಂದ ಮಕ್ಕಳು ಮುಚ್ಚಿಡ್ತಾರೆ. ಅದ್ರ ಜೊತೆಗೆ ಅದಕ್ಕಿಂತ ಬದಲಾಗಿ ಅವ್ರ ಜೊತೆಗೆ ಮಾತಾಡಿ ಅದ್ರ ಇಫೆಕ್ಟ್ ಗಳೆಲ್ಲ ಹೇಳಿ, ನೋಡು ಮಗು ಇದು ಹೀಗೆ ಇದು ಹೀಗೆ, ಏನಾಗುದಿಲ್ಲ, ಒಂದ್ ತಕ್ಷಣ ಒಂದು ಸಿಗರೇಟ್ ಹೇಳಿದ ತಕ್ಷಣ ತಪ್ಪು ಅಂತ ದೊಡ್ಡದು ಮಾಡಬೇಡಿ, ಅರ್ಥ ಮಾಡಿಸಿ ಹೇಳೋದು, ಇದು ಸ್ವಲ್ಪ ಮುಕ್ತವಾಗಿ ಮಾತುಕತೆ ಆಡಿ ಸರಿ ಮಾಡಬಹುದು. ಆತ್ಮೀಯ ವೀಕ್ಷಕರೇ, ಡಾಕ್ಟರ್ ಮಾನಸ್ ಮತ್ತು ಮೇಡಮ್ ಜಯಶ್ರೀ ಭಟ್ ಅವರು ಸಾಕಷ್ಟು ವಿಚಾರಗಳನ್ನ ಪ್ರೀತಿ ಪ್ರೇಮ ಮತ್ತು ಹಿಂಸೆ ಇದರ ಬಗ್ಗೆ ಇಟ್ಟಿದ್ರು. ಬಹುಶಃ ಒಂದು 2-3 ಗಂಟೆ ಇದ್ದರೂ ಕೂಡ ಬಹುಶಃ ಇದು ಮುಗಿಲಿಕ್ಕಿಲ್ಲ. ಒಬ್ಬ ವೈದ್ಯನಾಗಿ ಅವರ ಅನುಭವವನ್ನು ಹಂಚಿಕೊಂಡರು, ಒಬ್ಬರು ಸಾಮಾಜಿಕ ಕಾರ್ಯಕರ್ತೆಯಾಗಿ, ಮನಃಶಾಸ್ತ್ರಜ್ಞೆಯಾಗಿ ಮತ್ತು ಬಾಲ ನ್ಯಾಯಮಂಡಳಿಯ ನ್ಯಾಯಾಧೀಶೆಯಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸ್ಟುಡಿಯೋಗೆ ಬಂದು ಈ ವಿಷಯದ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.